ತಂದೆಯಾದ ದೇವರೇ ನಿಮ್ಮ ಮಹಾ ಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ಎಲ್ಲಾ ರೀತಿಯ ಅನುಕೂಲವನ್ನು ಮಾಡಿ ಕೊಟ್ಟರೆ ನಡೆಸಿದ ಹಾಗೆ ತಂದೆಯ ಮುಂದೆ ಸಹ ನಿಮ್ಮ ಕೃಪೆಯಿಂದ ಅವರಿಗೆ ನಿಮ್ಮ ಅಂತ ನಡಲಿಕ್ಕೆ ಅವ್ರಿಗೆ ಸಹಾಯ ಮಾಡು ಇವತ್ತು ನಮಗೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ತಪ್ಯ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ಸಹಾಯ ಮಾಡಪ್ಪ ತಂದೆ ಇಲ್ಲಿ ಕೂಡಿರುವಂತಹ ಪ್ರತಿ ಒಂದು ಸಹೋದರ ಸಹೋದರಿಗೋಸ್ಕರ ಸಹ ಬಿಡ್ಕೊಂಡು ತಂದೆ ತಂದಿ ಲೋಕದಿಂದ ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡ್ಸಿ ನೀವು ಮಾಡಿದಂತ ಮಹಾ ಸಂಕಲ್ಪದಲ್ಲಿ ತಂದೆ ಆದರೆ ನಮ್ಮೆಲ್ಲರಿಗೆ ಒಂದು ಪಾಲು ಕೊಟ್ಟು ತಂದೆ ಆದರೆ ಇದುವರೆಗೆ ನಡೆಸಿದಕ್ಕಾಗಿ ಧನ್ಯವಾದ ತಂದಿ ತಂದೆ ಆದರೆ ನಾವೆಲ್ಲರೂ ನಮ್ಮ ಮರಣದ ಪ್ರಯಂತರ ನಂದಿಗಸ್ತಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸೋ ಹಾಗೆ ಕೃಪೆ ಕೊಟ್ಟು ನಡೆಸಪ್ಪ ತಂದೆ ನಿಮ್ಮ ಕೃಪೆ ನಿಮ್ಮ ಸಹಾಯ ಇಲ್ಲದ್ರೆ ನಾವು ಏನ್ ಮಾಡಿಸಲು ಸಾಧ್ಯ ಇಲ್ಲಪ್ಪ ತಂದಿ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಡು ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿಯೂ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ಬೀಳುತ್ತೇನೆ ನಮ್ಮ ಜೀವಳಪ್ಪ ಲೋಕ ತಂದಿ ಆಮೇಲೆ ಯು ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ ಪ್ರೀತಿಯ ಸಹೋದರ ಸಹೋದರಿ ಅದೇ ದೇವರು ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅವಕಾಶವನ್ನ ಮತ್ತೊಂದು ಕೃಪೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ನೋಡ್ತಿರುವಂತ ಒಂದು ಪಾಠ ಏನು ಯಾವ ಪಾಠವನ್ನು ನೋಡ್ತಾ ಇದ್ವಿ ಇಬ್ರಿಯಾದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಎಲ್ಲಿಗೆ ನಿಲ್ಲಿಸಿದೀವಿ ಅಂತ ನೆನಪಿದ್ಯಾನೇ ವಾಕ್ಯ ಇಪ್ಪತ್ತ ಐಗುಪ್ತ ದೇಶದ ಸರ್ವೈಶ್ವರಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಏಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಮೋಸೆಯ ಒಂದು ವಿಷಯವನ್ನ ನಾವು ಅಲ್ಲಿ ಸ್ಟಡಿ ಮಾಡ್ತಾ ಇದ್ವಿ ಮೋಸೆಯ ಒಂದು ದೇವರು ಹೇಗೆ ಅವ್ರನ್ನ ಆ ಕಾಪಾಡಿ ನಡ್ಸಿದ್ರು ಮುಖ್ಯವಾಗಿ ನೋಡ್ಬೇಕಾರೆ ಅದೇ ನಾವು ಆರಂಭದಿಂದಲೂ ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ನಂಬಿಕೆ ವಿಷಯ ಮೀಟ್ ಮಾಡ್ಕೊಳ್ಳಿ ಮೀಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಬಂದಿಲ್ಲ ಅದು

oke okay. screen bentar screen kan tadi ah bentar dulu oke okay. ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪ ಅಂದ್ರೆ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯವನ್ನು ಹೋಗಿ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯ ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟುವುದದ್ದು ನಂಬಿಕೆಯಿಂದಲೇ ಅವನು ಕಂಟಿನ್ಯೂ ಸಾಕಬ್ರದ ಅವನು ಅದರ್ಶನ ಆಗುವಂತೆ ತನ್ನ ದೃಷ್ಟಿಯನ್ನು ಎಂಬ ತನ್ನ ದೃಷ್ಟಿಯನ್ನು ಎಂಬಂತೆ ದೃಢಚಿತ್ತನಾಗಿ ಇದ್ದನು ಅವನ ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿ ಓಕೆ ಇಲ್ಲಿ ನೋಡ್ಬೇಕಾದ್ರೆ ಮೋಶಿಯ ಒಂದು ಮುಂದುವರೆದಂತ ಭಾಗ ಲಾಸ್ಟ್ ಟೈಮ್ ನಾನು ನೋಡಿದಂತ ಒಂದು ವಿಷಯದಲ್ಲಿ ಇಬ್ಬರಲ್ಲಿ ಬರೆದಂತ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕ ನಂಬಿಕಸ್ತ ವೀರರ ಕುರಿತಾಗಿ ವಿಷಯಗಳು ಬರ್ತಾ ಇರ್ಬೇಕಾದ್ರೆ ಅದರಲ್ಲಿ ಮೋಶೆಗೆ ಸಂಬಂಧಪಟ್ಟಂತ ಮಾಹಿತಿ ತುಂಬಾ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ ಆ ಬ್ರಾಹ್ಮ್ ನಂತರ ಮೋಸೆಗೆ ತುಂಬಾ ಇನ್ಫಾರ್ಮೇಶನ್ ಇದೆ ಅಲ್ಲಿ ಆಬೆಲ್ನ ಬಗ್ಗೆ ಹಣಹಾಕಿನ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯಗಳು ಮಾತಾಡಿ ಮೋಶೆ ವಿಷಯನ ತುಂಬಾ ಕೆಲವೊಂದು ಪಾಯಿಂಟ್ ನ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಹಾಗೆ ಈ ನಂಬಿಕೆ ಅನ್ನೋ ವಿಷಯ ಮೋಶಿಯ ಜೀವಿತದಲ್ಲಿ ಹಲವಾರು ಭಾಗಗಳಲ್ಲಿ ನಾವು ನೋಡಬಹುದು ಹಲವಾರು ಹಂತಗಳಲ್ಲಿ ನೋಡಬಹುದು ಅದರಲ್ಲಿ ಮುಖ್ಯವಾಗಿ ಅವನು ಅರಸನ ರೌದ್ರಕ್ಕೆ ಭಯ ಐಗುಪ್ತ ಐಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಈಗ ಅರಸನ ರೌದ್ರ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ ಯಾವ ಅರಸ

ಅಲ್ಲೇ ಅವ್ರನ್ ಬಿಡಗಾಸ್ ಮಾಡಿ ಕರಕೊಂಡ ಬರ್ತಾರ ಅವ್ರ ಬ್ರದರ್ ಅವ್ರನ್ನ ಅಲ್ಲಿಂದ ಬಿಡಸೋದಕ್ಕೆ ಅವನಿಗೆ ಕಳಸೋದಕ್ಕೆ ಇಷ್ಟ ಇರಲ್ಲ ಆ ಓಕೆ ಬೇರೆ ಕರೆಕ್ಟ್ ಈಗ ಹೇಳಿದ ಪಾಯಿಂಟ್ ಎಲ್ಲ ಸರಿಯಾದ ಉತ್ತರನೇ ತುಂಬಾ ಕೋಪಗಳಿತ್ತು ಆತನಿಗೆ ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಆ ಒಂದು ವಿಷಯದಲ್ಲಿ ಇಸ್ರೇಲ್ ಜನರು ಅಷ್ಟು ಲಕ್ಷಾಂತರ ಜನರು ತನ್ನ ದೇಶವನ್ನ ಬಿಟ್ಟು ಇವತ್ತಿನವರೆಗೂ ನಡೀತಾ ಇರುವಂತ ಕೆಲಸ ಅವ್ರ ಅವರಿಂದ ನಡೀತಾ ಇದೆ ಅಲ್ವಾ ಅವ್ರೆಲ್ಲ ಬಿಟ್ಟೋದ್ರ ಏನಾಗುತ್ತೆ ಕೆಲ್ಸ ಆಗತಿ ಏನಿಲ್ಲ ಇವತ್ತು ಅವತ್ತು ಮನುಷ್ಯರ ಅವತ್ತು ಏನ್ ಮಾಡಿದ್ರು ಮನುಷ್ಯನ ಡಿಪೆಂಡ್ ಆಗಿದ್ರು ಅಂದ್ರೆ ಈ ಇದ್ದಂತ ಇಸ್ರೇಲ್ ಜನ ಡಿಪೆಂಡ್ ಆಗಿದ್ರು ಇವತ್ತು ಕೂಡ ನಾವು ಡಿಪೆಂಡ್ ಆಗಿದೀವಿ ತಾನೆ ಏನೇನೆಲ್ಲ ಡಿಪೆಂಡ್ ಆಗಿದೀವಿ ಏನೇನಾರ ಡಿಪೆಂಡ್ ಅಂದ್ರೆ ಇದು ಇಲ್ದೇ ಇದ್ರೆ ಕಷ್ಟಪ್ಪ ಅನ್ನೋಂತ ರೀತಿಯಲ್ಲಿ ಯಾವ್ದೆಲ್ಲ ಇದೆ ಹೇಳಿ ನೋಡೋಣ ಕೆಲವೊಂದು ವಿಷಯ ನೋದ್ರ ಮೊಬೈಲ್ ಇಂಟರ್ನೆಟ್ ಇಲ್ಲಂದ್ರೆ ಬಾರಿ ಕಷ್ಟ olur ನೋದ್ರ ಮೊಬೈಲ್ ಇಂಟರ್ನೆಟ್ ಬೇರೆ ಆಮೇಲೆ ಬೇರೆ ಯಾವುದು ನೋಡ್ರಿ ನೋಡಿ ಹೇಳಿದ್ರೆ ಗೊತ್ತಾಗುತ್ತೆ ಅದು 60 ಅಲ್ಲಿ ಲೋಕದ ವಿಷಯ ಹೇಳಿದ್ರೆ ನಾನು బైಬಲ್ ಇಷ್ಟದಲ್ಲಿ ಕೂಡ ಇಂಟರ್ನೆಟ್ ಕರೆಕ್ಟ್ ನಾನು ಹೇಳ್ತರೋದು ಸಾಮಾನ್ಯವಾಗಿ ಮರ್ಚಿರೋಂತ ವಿಷಯ ಮೊಬೈಲ್ ಇಂಟರ್ನೆಟ್ ಕರೆಂಟ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಸಿಟಿ ಎಲ್ಲ ಇದೆ ಕರೆಂಟ್ ಇದೆ ಎಲ್ಲಾ ಇದೆ ಪೆಟ್ರೋಲ್ ಪೆಟ್ರೋಲ್ ಇಲ್ಲಂದ್ರೆ ಏನೆಲ್ಲ ಮನುಷ್ಯ ಡಿಪೆಂಡ್ ಆಗಿದೆ ಅಂದ್ರೆ ಕೆಲವೊಂದು ವಿಷಯ ಇಲ್ದ ಇದ್ರೆ ಎಷ್ಟು ಅವನಿಗೆ ಕಷ್ಟವಾಗುತ್ತೆ ನೋಡ್ರಿ ಡೆಪೆಂಡ್ ಆಗ್ಬಿಟ್ಟಿದ್ದಾರೆ ಅದನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗ್ಬಿಟ್ಟಿದ್ದಾರೆ ಮನುಷ್ಯ ನೇಚರ್ ಹೆಂಗಾಗಿದೆ ಅಂದ್ರೆ ಅದರ ಜೊತೆಗೆ ಬೆರೆತು ಬೆಳೆದ್ಬಿಟ್ಟಿದ್ದಾರೆ ಈಗ ತಕ್ಷಣ ಅದು ಇಲ್ದೇ ಹೋದ್ರೆ ಏನಾಗುತ್ತೆ ಆಗ್ಬಹುದಾ ನೋಡಿ ಇವಾಗ ನಾವು ಮೊಬೈಲ್ ಇಂಟರ್ನೆಟ್ ಎಲ್ಲ ಮಾತಾಡಿದ್ವಿ ಇದಕ್ಕೆಲ್ಲ ಒಂದ್ ಕೆಲವೊಂದು ವಿಷಯ ಇದೆ ಮೊಬೈಲ್ ಇಂಟರ್ನೆಟ್ ಎಲ್ಲ ಇಂಟರ್ನೆಟ್ ಸ್ಟಾಪ್ ಆಗುತ್ತೆ ನನ್ನ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇಲ್ಲದೆ ಹೋಗ್ಬಹುದು ಡಾಟಾ ಕಲಿಯಿದ್ರೆ ಖಂಡಿತ ಹೋಗ್ಬಹುದು ಸ್ಯಾಟಿಲೈಟ್ ಕೈ ಕೊಟ್ರೆ ಉಪಗ್ರಹ ಮಾಡಿದ್ರಲ್ಲ ಅದ್ ಕೈ ಕೊಟ್ರೆ ಇವತ್ತು ಟೆಕ್ನಾಲಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ ಎಲ್ಲ ಮನುಷ್ಯರ ಒಂದು ಏನಂತಾರೆ ಅರ್ನಿಂಗ್ ಅರ್ನಿಂಗ್ ಅಂದ್ರೆ ಸಂಪಾದನೆ ಇಂಟರ್ನೆಟ್ ಮೇಲೆ ಇದೆ ನಮ್ಮ ಬೆಂಗಳೂರೆಲ್ಲ ನೀವು ತಗೊಂಡಾಗ ಈ ಓಲಾ ಮತ್ತೆ ಊಬರ್ ಅನ್ನೋದೆಲ್ಲ ನೀ ಕೇಳಿರ್ತೀರಾ ಲಕ್ಷಾಂತರ ಆಟೋಗಳು ಓಡ್ತಾ ಇದೆ ಲಕ್ಷಾಂತರ ಕಾರ್ ಗಳು ಓಡ್ತಾ ಇದೆ ಇದೆಲ್ಲ ಒಂದು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಅವರು ಅವರು ಇನ್ಸ್ಟಾಲ್ ಮಾಡಿರೋ ಅಪ್ಲಿಕೇಶನ್ ಅಲ್ಲಿ ಜನ ಅದನ್ನ ಬುಕ್ ಮಾಡ್ತಾರೆ ಅವ್ರು ಬರ್ತಾರೆ ಸಿಗ್ತಾರೆ ಹೆಂಗೋ ಹೊಟ್ಟೆ ಪಾಡಿಗೆ ದಿನಕ್ಕೆ ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಕೂಡ ಈಗ ಏನ್ ಮಾಡಿದಾರೆ ಓಕೆ ಇದು ಇರುತ್ತೆ ಇದು ಯಾವಾಗ್ಲೂ ಇರುತ್ತೆ ಇದ್ರ ಮೇಲೆ ಡೆಪೆಂಡ್ ಆಗಿ ನಾವು ಸಾಲಾಗಿಲ್ಲ ಮಾಡ್ಕೊಂಡು ಗಾಡಿ ತಗೊಂಡ ಗಾಡಿ ತಗೊಂಡ್ ಗಾಡಿ ಓಡ್ಸಿ ಸಂಪಾದನೆ ಮಾಡ್ಕೊಳ್ಳೋಣ ಇಟ್ಟಿಗೆ ಜನ ಏನ್ ಮಾಡಿದಾರೆ ಲಕ್ಷಾಂತರ ಜನ ಬಂದಿದ್ದಾರೆ ಈಗ ಒಂದೊಂದು ಜಸ್ಟ್ ಥಿಂಕ್ ಮಾಡಿ ಒಂದ್ ವೇಳೆ ಹೋಯ್ತು ಯಾಕಪ್ಪ ಈ ವಿಷಯ ಖಂಡಿತವಾಗ್ಲೂ ನಮಗೂ ಕೋಪ ಬರುತ್ತೆ ಅಲ್ವಾ ಅದನ್ನ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡಿರ್ತಾರಲ್ಲ ಆ ವ್ಯಕ್ತಿ ಏನಾದ್ರು ಸ್ಯಾಟಿಲೈಟ್ ಕ್ಲಬ್ಸ್ ಆಯ್ತು ಅದನ್ನ ನಂಬ್ಕೊಂಡು ಅವನೇನೋ ಇದೆಲ್ಲ ಮಾಡ್ತಾ ಮಾಡಿದ ನೋಡಿ ಈಗ ಬಿ ಎಸ್ ಬರ್ತಾ ಇದೆ ಈ ರೀತಿ ಟವರ್ಸ್ ಎಲ್ಲ ಮಾಡಿರ್ತಾರೆ ಈಗ ಏನಾಗುತ್ತೆ ಇಲ್ಲಿ ಅವ್ರಿಗೆ ಎಷ್ಟ್ ಕಷ್ಟವಾಗುತ್ತೆ ಸೊ ಇದೇ ಒಂದು ಸನ್ನಿವೇಶ ಅಲ್ಲೂ ಕೂಡ ಆರು ಲಕ್ಷ ಪುರುಷರು ಅಂದ್ರೆ ಇಷ್ಟು ದಿನ ನನ್ನ ಅರಮನೆ ಪ್ರತಿಯೊಂದು ಕೆಲ್ಸಾನ ಮಾಡ್ಕೊಂಡು ಅಲ್ಲಿ ಅರಮನೆ ಪಟ್ಟಣಗಳನ್ನ ಕಟ್ಕೊಂಡು ನಮ್ಮ ಐಗುಪ್ತಕ್ಕೆ ಹೆಸರು ಕೀರ್ತಿನ ತಂದ್ಕೊಂಡಿದ್ಯಾರಪ್ಪ ಅಂದ್ರೆ ಇಸ್ರೇಲ್ ಜನರು ಇರೋದಕ್ಕೆ ಐಗುಪ್ತ ಇಷ್ಟೊಂದು ಹೆಸರನ್ನ ಪಡ್ಕೊಂಡಿದೆ ಈಗ ಅವ್ರು ಇಲ್ಲ ಅಂದ್ರೆ ಹೋಗ್ತಾರೆ ಹೋಗ್ತಾರಂದ್ರೆ ಸುಮ್ನೆ ಇರ್ತಾರ ನೆಕ್ಸ್ಟ್ ನೋಡ್ಬೇಕಾರೆ ಹಾಗೆ ತನ್ನ ಪರೋಹನ ಆ ಐಗುಪ್ತರನ್ನ ಸಾಯಿಸಿದ್ದು ಸಾಯಿಸಿದ್ದು ಅಂದ್ರೆ ಯಾವ ರೀತಿ ಕೋಬ ಬಂದಿರಬಹುದು ಪರೋಹನಿಗೆ ಖಂಡಿತವಾಗ್ಲು ಯಾವ ರೀತಿ ಬರುತ್ತೆ ನೀನು ಒಬ್ಬ ಐಗುಪ್ತನ ಮನೆಯಲ್ಲಿ ಬೆಳೆದು ಒಬ್ಬ ಯಹೂದ್ಯನಾಗಿ ಇಬ್ರಿಯನ್ ಆಗಿ ನೀನ್ ಏನ್ ಮಾಡಿದ್ಯಾ ಇಲ್ಲೇ ಬೆಳೆದು ಮತ್ತೆ ಇಲ್ಲಿರೋರಿಗೆ ಏನ್ ಮಾಡಿದ್ಯಾ ನೀನ್ ಅನ್ಯಾಯ ಮಾಡ್ತಾ ಇದ್ದೀಯಾ ಇದೆಲ್ಲದೆ ನೀನ್ನ ಇಲ್ಲಿಂದ ಓಡಿಸಿದ್ರು ಕೂಡ ನೀನ್ ಏನ್ ಮಾಡಿದ ಇಲ್ಲಿ ಹೋಗಿ ಮತ್ತೆ ನೀನ್ ಧೈರ್ಯವಾಗಿ ನನ್ ಮುಂದೆ ಬಂದು ನಿಂತ್ಕೊಂಡಿದೀಯ ಎಷ್ಟು ಧೈರ್ಯ ಇದ್ದಿರ್ಬೋ ಇರ್ಬೋದು ನಿನ್ಗೆ ಆ ನೀನ್ ತಪ್ಪು ಮಾಡಿ ಇಲ್ಲಿಂದ ಓಡಿದ್ದೆ ಅಲ್ದೆ ಮತ್ತೆ ಬಂದು ನನ್ ಮುಂದೆ ನಿಂತ್ಕೊಂಡು ನಾನ್ ಮುಂದೆ ನಿಂತ್ಕೊಂಡಿದ್ದಲ್ದೆ ಏನಿನ್ ಕೇಳ್ತಾ ಇದ್ಯಾ ಇಸ್ರೇಲ್ ಜನ ಬಿಡಿಸ್ಬೇಕು ಅಂತ ಕೇಳ್ತಾ ಇದೆಯಲ್ಲ ಯಾರ ತಾನೇ ಇಲ್ಲ ಕರೆಕ್ಟ್ ಒಪ್ಕೊಳ್ತೀನಿ ಅದ್ ಬೇರೆ ವಿಷಯ ಬಟ್ ಅದೆಲ್ಲ ಗೊತ್ತಿರುತ್ತಲ್ಲ ಅವ್ರಿಗೆ ಅಲ್ವಾ ಪರೋಹ ಆಗಿರೋ ಪರೋಹ ಬೇರೆ ಇರ್ತಾರೆ ಈಗಿರೋ ಪರೋಹ ಬೇರೆ ಇರ್ತಾರೆ ಬಟ್ ಏನಿದ್ರು ಮೋಶಿಯರ್ ಅಂತ ಗೊತ್ತಿರಲ್ವಾ ಪರೋಹನಿಗೆ ಗೊತ್ತಿತ್ತು ಖಂಡಿತವಲ್ ಗೊತ್ತಿರುತ್ತೆ ಯಾಕಂದ್ರೆ ಈಗ ಮೋಶೆ ಅಲ್ಲಿಂದ ಹೋಗ್ಬೇಕಾದ್ರೆ ನಲವತ್ತು ವರ್ಷ ಆಯ್ತು ಕರೆಕ್ಟ್ ಅಲ್ವಾ ನಲವತ್ತು ವರ್ಷದಲ್ಲಿ ಖಂಡಿತವಾಗ್ಲು ಮೋಶೆ ಪರಿಚಯ ಕೂಡ ಈಗಿರುವಂತ ಪರೋಹನಿಗೆ ಇದ್ದಿರಬಹುದು ಹೋಗ್ ಬಂದ್ಮೇಲೆ ಏನ್ ಮಾಡಿರ್ಬೋದು ಅವನ್ನ ಕೂಡ ಗುರುತಿಡಿರಬಹುದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಆಗಿನ ಕಾಲದಲ್ಲಿ ಇದ್ದಿರ್ಬೋದು ಆ ಪರ ಹುಣ್ಮರಣು ಹೊಂದಿರಬಹುದು ಆದ್ರೂ ಕೂಡ ನೀನ್ ಇಲ್ಲೇ ಇದ್ದು ಇದೇ ಅಗುಪ್ತ ದೇಶದಲ್ಲಿ ಬೆಲ್ದಿದ್ಯಾ ಇದೇ ಅರಮನೆಗಳಲ್ಲಿ ಬೆಲ್ದಿದ್ಯಾ ಇಲ್ಲಿಯವರಿಗೆ ನೀನ್ ಐಗುಪ್ತ ದೇಶದವರಿಗೆ ನೀನ್ ಉಪಕಾರ ಮಾಡಬಹುದು ಇಸ್ರೇಲ್ ಜನರಿಗೆ ನೀನ್ ಉಪಕಾರ ಮಾಡಕ್ ಹೋಗ್ತಿದ್ಯಾ ಮತ್ತೆ ನೀನ್ ಇಸ್ರೇಲ್ ಜನರಾಗಿದ್ದು ಇಲ್ಲಿ ಇದೆಲ್ಲ ಏನಾಗುತ್ತೆ ಏನಾಗುತ್ತಂದ್ರೆ ರಾಜನ ಒಂದು ಕೋಪಕ್ಕೆ ಕಾರಣವಾಗಿರುತ್ತೆ ಆ ಕಾರಣ ತುಂಬಾ ದೊಡ್ಡದಾಗಿರುತ್ತೆ ಕರೆಕ್ಟ್ ಅಲ್ವಾ ಕಾರಣ ದೊಡ್ಡದಾಗಿದ್ರು ಅಂದ್ರೆ ಕೋಪ ದೊಡ್ಡದಾಗಿದ್ರು ನೋಡ್ರಿ ಈಗ ಸಾಮಾನ್ಯ ವ್ಯಕ್ತಿ ಕೋಪ ಪಟ್ಟರೆ ಏನ್ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿ ಕೋಪ ಪಟ್ಟರೆ ಏನ್ ಮಾಡ್ತಾರೆ ಏನ್ ಮಾಡಕ್ಕಾಗಲ್ಲ ಅಲ್ವಾ ಅಧಿಕಾರದಲ್ಲಿ ಕೋಪ ಬಂದ್ರೆ ಅವ್ರ ಅಧಿಕಾರವನ್ನ ಹೇಗ್ ಬೇಕಾದ್ರೆ ಅವ್ನ್ ಚಲಾಯಿಸ್ತಾನೆ ಇವ್ರ ಕಡೆ ಕಟ್ಟಿರ್ಬೋದ ಹೌದು ಆಕ್ಚುಲಿ ಏನಂತ ನೋಡ್ಬೇಕು ಸೈಂಟಿಫಿಕ್ ಆಗಿ ಕೆಲವೊಂದು ವಿಷಯ ಹೇಳ್ತಾ ಇದ್ರೆ ಯಾಕಂದ್ರೆ ಆ ಪಿರಮಿಡ್ ನ ಕಟ್ಟಿಸ ಲಕ್ಷಾಂತರ ಜನ ಸೇವಕರು ಬೇಕು ಅದು ಬಹುಶಃ ಇಸ್ರೇಲ್ ಕಟ್ಟಿಸಿರ್ಬೋದು ಅನ್ನೋದು ಊಹೆ ಇದೆ ಬಟ್ ನಮ್ಗೆ ಕ್ಲಿಯರ್ ಆಗಿ ಎವಿಡೆನ್ಸ್ ಇಲ್ಲ ಬಟ್ ನಾವು ಅದನ್ನ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಇದೆ ಜನ ಸೇವಕರು ಎಲ್ಲಿಂದ ಸಿಕ್ಕಿರ್ತಾರೆ ಅವರಿಗೆ ಯಾರ್ ಕಟ್ಟಿರ್ತಾರೆ ದೊಡ್ಡ ಕೆಲ್ಸವನ್ನ ಖಂಡಿತವಾಗ್ಲೂ ಲಕ್ಷಾಂತರ ಜನ ಕೆಲಸ ಮಾಡುವಂತ ಒಂದು ಸಮಯದಲ್ಲಿ ಮಾತ್ರ ಈ ನ ಕಟ್ಟಿಸಿರ್ಬಹುದು ಹೌದು ಕೂಡ ಇನ್ನೊಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ಪಿರಮಿಡ್ ನ ಕಟ್ಟಿಸೋದು ದೇವರ ಯೋಜನೆನ ದೇವ್ರ ಮಕ್ಳಿಂದನೇ ಕಟ್ಟಿಸಿರ್ಬೋದಲ್ವಾ ಆಶಿವಾದಂತ ದೇವರ ಸತ್ಯ ವಿಷಯಗಳನ್ನ ಅವ್ರನ್ನ ಕಟ್ಟಿಸ್ಬೋದು ಖಂಡಿತ ಸೊ ಅದ್ ನಾನು ಕೂಡ ತುಂಬಾ ಅದನ್ನ ಇದ್ ಮಾಡ್ತೀನಿ ಬಟ್ ನಮ್ಗೇನಪ್ಪಾ ಅಂದ್ರೆ ಸತ್ಯವೇಲ್ ಮತ್ತೆ ಹಿಸ್ಟೋರಿಲ್ ಆಗ್ಲಿ ಕ್ಲಿಯರ್ ಎವಿಡೆನ್ಸಸ್ ಇಲ್ಲ ಒಂದ್ ವೇಲೆ ಅದ್ ಇರ್ಬೋದು ಬಟ್ ನಾವ್ ಅದನ್ನ ತಗೊಳ್ಬೋದು ಯಾಕಂದ್ರೆ ಯಾವ ರೀತಿ ತಗೊಳ್ಬೋದು ಅಂದ್ರೆ ಇಷ್ಟು ದೊಡ್ಡ ಒಂದು ಪಿರಮಿಡ್ ನ ಕಟ್ಟಕ್ಕೆ ಸಾವಿರಾರು ಲಕ್ಷಾಂತರ ಜನ ಸೇವಕರು ಬೇಕು ಆ ಸೇವಕರು ಎಲ್ಲಪ್ಪ ಇದ್ರು ಐತ್ವದಲ್ಲಿ ಅಂದ್ರೆ ಈ ಇಸ್ರೇಲ್ ಜನರು ದಾಸತ್ವ ತೆರಿದಾಗ ಮಾತ್ರ ಇದ್ರು ಹಾಗೆ ಅವರು ಹ್ಮ್ ಖಂಡಿತ ಖಂಡಿತ ಅದಂತೂ ನಿಜ ಅಲ್ವಾ ನೋಡಿ ಈ ಪಿತ್ತೋಸ್ ಅಂತ ಪಟ್ಟಣಗಳನ್ನ ಕಟ್ತಾರೆ ಪಟ್ಟಣಗಳನ್ನ ಅವ್ರು ಕಟ್ತಾರ ಅಷ್ಟು ಜನ್ರು ಯಾವಾಗ ಇದ್ದಂದ್ರೆ ಆಗುಪ್ತ ಇಸ್ರೇಲ್ ಜನರೇ ಇದ್ರು ಸೊ ಅದರಿಂದ ದೇವರ ಯೋಜನೆನ ದೇವರ ಇಸ್ರೇಲ್ ಜನರ ಮೂಲಕನೇ ಕಟ್ಸಿರಬಹುದು ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೇಕಲ್ಲ ಒಂದ್ ಟೈಮ್ ಅಲ್ಲಿ ಅಲ್ವಾ ಯಾಕಂದ್ರೆ ಪುನರ್ಥಾಗ ದೇವ್ರ ಏನ್ ಮಾಡ್ತಾರೆ ಅವ್ರ ಬಗ್ಗೆ ಇರುವಂತ ಪ್ಲಾನ್ ಗಳು ಕೂಡ ಅವ್ರು ನೋಡ್ಕೊಂಬೋ ಖಂಡಿತವಲ್ಲ ಇದೆಲ್ಲ ಇರ್ಬೋದು ಹಾಗಾಗಿ ಯಾವ ವಿಷಯ ನೋಡೋಣ ಅಂದ್ರೆ ಮುಖ್ಯವಾಗಿ ಇಷ್ಟು ಒಂದು ದೊಡ್ಡ ಒಂದು ಸೈನ್ಯ ಇಸ್ರೇಲ್ ಜನರು ಇಬ್ರಿಯರು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ರೆ ಅದ್ ಮಾತ್ರವಲ್ಲ ಇನ್ನೊಂದ್ ಕೂಡ ಕೋಪ ಬಂದಿರ್ತಾರೆ ಇವ್ರನ್ನ ಹೆಂಗಲ್ಲ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ರು ಮತ್ತೆ ಮತ್ತೆ ಬಂದ್ ನಮ್ಮ ಮುಂದೆ ನಿಂತ್ಕೊಳ್ತಾರೆ ಯಾರು ಇಸ್ರೇಲ್ ಜನರು ಇಬ್ರಿಯರು ಅವ್ರಿಗೆ ಎಷ್ಟೆಲ್ಲಾ ಕಷ್ಟವಾದ ಕೆಲಸಗಳನ್ನ ನಾವು ಕೊಟ್ಟಿದ್ವಿ ಆ ಆದ್ರೂ ಕೂಡ ಏನ್ ಮಾಡ್ತಿದ್ರೆ ಅವ್ರ ಗಂಡ್ ಮಕ್ಳೆಲ್ಲ ಸಾಯಿಸಕ್ಕ ಕೊಟ್ಟಿದ್ವಿ ಆದ್ರೂ ಕೂಡ ಎದ್ದು ಬಂದು ನಿಂತ್ಕೊಳ್ತಾರ ಅವ್ರಲ್ಲೊಬ್ಬ ಅಂದ್ರೆ ಏನಾಗಿರುತ್ತೆ ಅವ್ರಿಗೆ ಕೋಪ ಬಂದಿರುತ್ತೆ ಆ ಕೋಪ ಎಷ್ಟು ಅಂದ್ರೆ ಏನು ಮಾಡಲ್ಲ ನಾನು ಅಲ್ವಾ ಆ ಒಂದು ಕೋಪವನ್ನ ತುಂಬಾ ದೊಡ್ಡದಾಗ್ ತೋರ್ಸಿರ್ಬೇಕು ಆ ಪರೋಹನು ಅದಕ್ಕಂತ ಆ ಮೋಷ ಎದುರ್ಕೊಂಡ್ಬಿಟ್ರಾ ಅಲ್ವಾ ಖಂಡಿತ ತುಂಬಾ ಕಷ್ಟವಾದ ಸನ್ನಿವೇಶ ಕೆಲವೊಂದು ಟೈಮ್ ಅಲ್ಲಿ ನಮ್ ಕಡೆ ನ್ಯಾಯ ಇದ್ರು ಕೂಡ ಅಧಿಕಾರಕ್ಕೆ ನಾವು ಭಯ ಪಡ್ಬೇಕಾಗುತ್ತೆ ನಮ್ದೇ ಕರೆಕ್ಟ್ ಇರುತ್ತೆ ಆದ್ರೆ ಅನ್ಯಾಯ ಮಾಡುವವರು ಅಧಿಕಾರ ಅಧಿಕಾರದಲ್ಲಿ ಇದ್ದಾಗ ಅವ್ರು ಯಾವ ರೀತಿ ಅನ್ಯಾಯ ಮಾಡ್ತಾರೆ ಮಾಡ್ತಾರಲ್ವಾ ಏನ್ ಬೇಕಾದ್ರೂ ಮಾಡ್ಬೋದು ಭಯ ಅಲ್ಲಿ ಅಲ್ವಾ ಅದು ಕೂಡ ಏನಾಗ್ಲಿಲ್ಲ ಮೋಶೆ ಭಯ ಪಡ್ಲಿಲ್ಲ ಅಲ್ವಾ ಆ ಸೊ ಆತನ ರೌದ್ರಕ್ಕೆ ಭಯ ಪಡಿಲ್ಲ ಏನಪ್ಪ ಭಯ ಇರೋದಕ್ಕೆ ಏನೋ ಆತನ ಹಿನ್ನೆಲೆ ಏನು ಒಂದು ಮುಖ್ಯವಾದ ಉದ್ದೇಶ ಇದ್ದಿರ್ಬೋದು ಯಾವ ಕಾರಣದಿಂದ ಭಯ ಪಡ್ಲಿಲ್ಲ ಯಾವ ಕಾರಣದಿಂದ ಭಯ ಪಡ್ಲಿಲ್ಲ ಅಲ್ವಾ ನೋಡ್ರಿ ಮೋಶೆಗೆ ದೇವ್ರ ಮೇಲೆ ಇದ್ದಂತ ನಂಬಿಕೆ ಎಷ್ಟು ದೊಡ್ಡದಾಗಿತ್ತು ಖಂಡಿತವಾಗ್ಲಿ ಈಗ ಏನಪ್ಪಾ ಅಂದ್ರೆ ಭಯಕ್ಕೆ ಅಪೋಸಿಟ್ ಒಂದ್ ಕಡೆ ನಂಬಿಕೆ ಅಂತ ಹೇಳ್ಬಹುದು ನಂಬಿಕೆ ಯಾವಾಗ ಇಲ್ದೇ ಹೋಗುತ್ತೋ ಭಯ ಬರುತ್ತೆ ನಂಬಿಕೆ ಯಾವಾಗ ಜಾಸ್ತಿ ಇರುತ್ತೋ ಭಯ ಇರಲ್ಲ ಕರೆಕ್ಟ್ ಅಲ್ವಾ ನಂಬಿಕೆಗೂ ಭಯ ಬರುತ್ತೆ ಒಳ್ಳೆ ನಂಬಿಕೆಗೂ ಖಂಡಿತ ಭಯವನ್ನ ಎದುರಿಸಬಹುದು ಕೆಲವೊಂದು ಭಯ ಇರುತ್ತೆ ಅಲ್ವಾ ಭಯ ಅಂದ ತಕ್ಷಣ ನಮ್ಗೆ ಬೇರೆ ಟಾಪಿಕ್ ಕೂಡ ಬೇಡ ಭಯ ತಕ್ಷಣ ಸತ್ಯವೇದದಲ್ಲಿ ಭಯ ಅನ್ನೋಂತ ಟಾಪಿಕ್ ಏನ ತಗೊಂಡ್ರೆ ಎರಡು ರೀತಿ ಭಯ ಇದೆ ನಿಜವಾಗ್ಲು ದೇವರಿಗೆ ಭಯ ಪಡುವಂತ ಭಯ ಬೇರೆ ದೇವರಿಗೆ ವಿರುದ್ಧವಾದ ವಿಷಯಗಳಿಗೆ ಭಯ ಪಡುವಂತ ಭಯ ಬೇರೆ ಮನುಷ್ಯರಿಗೆ ದೆವ್ವ ಪಿಸಾಚಿ ಇನ್ಯಾನೇನ ಭಯ ಇದೆಯಲ್ಲ ಜೀವನದ ಭಯ ನಾಳೆ ದಿನದ ಕುರಿತು ಭಯ ಹಣಕಾಸಿನ ಇದೇ ರೀತಿ ಭಯಗಳು ಪ್ರಪಂಚ ತುಂಬಿಕೊಂಡಿದೆ ಅದು ಬೇರೆ ಬಟ್ ದೇವರಿಗೆ ಭಯಪಡುವಂತ ಭಯ ಬೇರೆ ಬಟ್ ಇಲ್ಲಿ ಭಯ ಬಂದಾಗ ಇಂತಹ ವಿಷಯಗಳಲ್ಲಿ ಯಾವಾಗ ನಮ್ ಭಯ ಬರಲ್ಲ ಅಂದ್ರೆ ದೇವರ ಮೇಲಿನ ನಂಬಿಕೆ ನಮಗೆ ಅಧಿಕವಾಗಿದ್ದಾಗ ಭಯ ಬರಲ್ಲ ಇದೇ ನಂಬಿಕೆ ಯಾರಿಗಿತ್ತು ಮೋಶೆಯಾಗಿತ್ತು ಯಾವ ರೀತಿ ನಂಬಿಕೆ ಇತ್ತು ಮೋಶೆಗೆ ಯಾವ ರೀತಿ ನಂಬಿಕೆ ಇದ್ದಿರಬಹುದಲ್ಲ ಆಚುಲಿ ಯಾವ ನಂಬಿಕೆಯಿಂದ ಪರೋಹನ ಮಾತನ್ನ ಕೇರ್ ಮಾಡಿಲ್ಲ ಅಲ್ವಾ ಯಾಕಂದ್ರೆ ಮೋಶೆಗೆ ಖಂಡಿತವಾಗ್ಲೂ ದೇವರು ಮಾಡಿದಂತ ವಾಗ್ದಾನದಲ್ಲಿ ನಂಬಿಕೆ ಇತ್ತು ಅದ್ ಮಾತ್ರವಲ್ಲ ಏನ್ ಮಾಡಿದರೆ ಅವರ ಮುಳ್ಳಿನ ಪೊದರಿನಲ್ಲಿ ನೋಡಿದಂತ ಮಾತು ಅಲ್ಲಿ ಹೇಳಿದಂತ ವಾಕ್ಯ ಇದೆಲ್ಲದ ಮೇಲೆ ನಿಂತು ದೇವರ ಮೇಲೆ ಅಗಾಧವಾದ ನಂಬಿಕೆ ಇತ್ತು ದೇವರು ನನ್ನ ಕಲ್ಸಿದಾರೆ ಅಂದ್ರೆ ಏನ್ ಮಾಡ್ತಾರೆ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇತ್ತು ಹಾಗಂತ ಏನೋ ಒಂದೇ ದಿನಕ್ಕೆ ಹುಟ್ಲಿಲ್ಲ ಅವ್ರಿಗೆ ಆ ನೋಡಿ ಈಗ ಅವನು ಅರಸನ ರೌದ್ರಕ್ಕೆ ಭಯಪಡದೆ ಅಗಿಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅನ್ನೋ ಈ ಒಂದು ಸೆಂಟೆನ್ಸ್ ಇದೆ ನೋಡಿ ಈ ಸೆಂಟೆನ್ಸ್ ಹತ್ತು ಬಾಧೆಗಳಿದೆ ಅಂದ್ರೆ ಆ ಇಸ್ರೇಲ್ ಜನರಿಗೆ ಅಗುಪ್ತ ಜನರಿಗೆ ಬಂದಂತ ಏನನ್ನೋ ಬಾಧೆಗಳು ಬಂತಲ್ಲ ಅದೆಲ್ಲಾ ಎಲ್ಲಿದೆ ಈ ಸೆಂಟೆನ್ಸ್ ರೋಡ ಇದೆ ಕರೆಕ್ಟ್ ಇಲ್ವಾ ಹೌದು ಯಾವ ರೀತಿ ಅಂದ್ರೆ ಮೊದಲನೇದಾಗಿ ನೈಲ್ ನದಿ ರಕ್ತವಾಗೋದಿರ್ಬೋದು ಮತ್ತೆ ಕಪ್ಪೆಗಳು ಬರೋದಿರ್ಬಹುದು ಹೇಣಿಗಳು ಬರೋದಿರ್ಬೋದು ಆ ಈ ರೀತಿ ಹಲವಾರು ಮಿಡಿತಗಳು ಬರೋ ಇದೆಲ್ಲ ಬರೋದೆಲ್ಲ ಇರ್ಬೋದು ಇದೆಲ್ಲ ಬರ್ತಾ 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 ಮೋಶೆ ನಂಬಿಕೆ ಏನಾಗಿರ್ಬೋದು ಹೆಚ್ಚಾಗಿರ್ಬೋದು ಅಲ್ವಾ ಯಾವ ರೀತಿ ಅದು ಹೆಚ್ಚಾಗಿರುತ್ತೆ ಅಂದ್ರೆ ಮೋಶೆ ಯಾವ ರೀತಿ ಗಮನಿಸಿರ್ತಾರಂದ್ರೆ ಎಲ್ಲಾ ಒಂದು ಸಮಸ್ಯೆ ಕೂಡ ಐಗುಪ್ತರಿಗೆ ಬರ್ತಾ ಇದೆ ಬದಲಾಗಿ ಯಾರಿಗೆ ಬರ್ತಾ ಇಲ್ಲ ಬರ್ತಾ ಇದೆ ಒಂದೇ ಇಸ್ರೇಲ್ ಜನರು ಬಂದ್ಬಿಟ್ಟಿದ್ರೆ ಇಸ್ರೇಲ್ ಜನರು ಬರ್ಲಿಲ್ವಲ್ಲ ಅಂದ್ರೆ ದೇವರ ಕೈಯಲ್ಲಿ ಅಷ್ಟು ದೊಡ್ಡ ಕಂಟ್ರೋಲ್ ಇದೆ ದೇವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಇಷ್ಟ್ರ ಮಟ್ಟಿಗೆ ದೇವ್ರ ನಮ್ಮನ್ನ ಕಾಪಾಡ್ತಾ ಇದಾರೆ ಅಂದ್ರೆ ಈ ಪರವನಿ ಏನ್ ಮಹಾ ಅಲ್ವಾ ಈ ಮಿಡಿತ ಸೈನ್ಯ ಮುಂದೆ ಒಂದ್ ಮನುಷ್ಯನ ಇಟ್ಟಕ್ ಆಗುತ್ತಾ ಒಬ್ಬ ಮನುಷ್ಯ ಮಿಡಿತ ಸೈನ್ಯ ಬಂದ್ರೆ ಏನ್ ಮಾಡ್ತಾನೆ ಮನುಷ್ಯ ಅಲ್ವಾ ಏನಿಲ್ಲ ಸರ್ವನಾಶ ಮಾಡುತ್ತೆ ಇಲ್ಲ ಹೇನುಗಳು ಬಂದಾಗ ಅದನ್ನ ಕಂಟ್ರೋಲ್ ಮಾಡೋಕೆ ಆತನಕ್ಕೆ ಶಕ್ತಿ ಇರುತ್ತ ಒಂದು ವ್ಯಕ್ತಿಯಿಂದ ಈ ಶಕ್ತಿ ಬರುತ್ತಾ ಒಬ್ಬ ವ್ಯಕ್ತಿಯಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡ ಶಕ್ತಿ ಪಡ್ಕೊಳಕಾಗುತ್ತಾ ಆಗ್ಲಿಲ್ಲ ಸರ್ ನಾವದನ್ನೇ ನೋಡ್ತೀವಿ ಏನಂದ್ರೆ ಆ ಇಸ್ರೇಲ್ ಜನರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರ್ಬೇಕಾದ್ರೆ ಏನೆಲ್ಲ ಮೋಸ ಮಾಡ್ತಾರ ಅದೇ ಅದ್ಭುತಗಳನ್ನ ಯಾರು ಮಾಡ್ತಾರೆ ಐಗುಪ್ತದ ಮಂತ್ರವಾದಿಗಳು ಕೂಡ ಮಾಡ್ತಾರೆ ಹ ಏನ್ ಮಾಡ್ತಾರೆ ಹಾವು ಮಾಡ್ತಾರೆ ಇವ್ರು ಮಾಡ್ತಾರೆ ನೈಲ್ ಕೆಂಪು ಮಾಡ್ತಾರೆ ಇವ್ರು ಏನ್ ಮಾಡ್ತಾರೆ ರಕ್ತವನ್ನ ಮಾಡ್ತಾರೆ ಈಗ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಮಾಡ್ತಾರೆ ಒಂದು ವಿಷಯ ಮಾಡಕ್ ಮಾಡಲ್ಲ ಅವ್ರು ಮಾಡಕ್ ಆಗಲ್ಲ ಯಾಕೆ ಹಾ ಈಗೇನು ಕಪ್ಪೆ ಈ ಏನುಗಳೆಲ್ಲ ಏನ್ ಬರ್ತಾರೆ ಏನುಗ್ಳು ಆಗಲ್ಲ ಅದ್ ದೇವರ ಬೆರಳು ಅನ್ಬಿಡ್ತಾರೆ ಯಾಕೆ ಯೋಚನೆ ಮಾಡ್ರಿ ಮಾಡೋದ್ರಿಂದ ಯಾರಿಗೆ ಸಮಸ್ಯೆ ಜಾಸ್ತಿ ಆಗ್ತಾರದು ಅವ್ರು ಮಾಡೋದೇನಾದ್ರೂ ಇಸ್ರೇಲ್ ದೇಶಕ್ಕೆ ಹೋಗ್ತಾ ಇದೀಯಾ ಮೋಸ ಮಾಡೋದು ಕಪ್ಪೆಗಳನ್ನ ಬಡಿಸಿದಾಗ ಅದು ಎಲ್ಲೋಯ್ತು ಐಗುತ್ತ ದೇಶಕ್ಕೆ ಹೋಯ್ತು ಹಾಗೆ ಮಂತ್ರವಾದ ಮಂತ್ರವಾದಿಗ ಮಾಡೋದೇನಾದ್ರೂ ಇಸ್ರೇಲ್ ದೇಶಕ್ಕೆ ಹೋಗ್ತಾ ಇತ್ತ ಇಲ್ಲ ಮತ್ತೆ ಎಲ್ಲಿಗೆ ಹೋಗ್ತಿತ್ತು ಅದು ಅದ್ ಐ ಹೋಗ್ತಾ ಇತ್ತು ಮೊದಲೇ ಏನ್ ಕಟ ತಡಿಯಕ ಆಗ್ತಿಲ್ಲ ನಾನ್ ಬೇರೆ ಮಂತ್ರ ಮಾಡಿ ಇನ್ನೂ ಜಾಸ್ತಿ ಮಾಡ್ಬಿಟ್ರೆ ನನಗೆ ಎಲ್ಲಪ್ಪ ಕಷ್ಟ ಅಂದ್ಬಿಟ್ಟು ಏನ್ ಅಂದ್ರೆ ನೋಡಿ ಅವ್ರಿಗೆ ಏನು ಏನ್ ಮಾಡ್ತಾರ ಅದು ಅವ್ರಿಗೆ ಎಫೆಕ್ಟ್ ಆಗ್ತಿತ್ತು ಕರೆಕ್ಟ್ ಅಲ್ವಾ ಹೌದು ಹಾಗಾಗಿ ಇದು ನೋಡ್ತಾ ನೋಡ್ತಾ ಮೋಶ್ ಏನಾಯ್ತು ಅಂದ್ರೆ ಮಂತ್ರವಾದಿಗಳು ಏನೋ ಮಾಡಕ್ಕಾಗ್ಲಿಲ್ಲ ಅವರ ಮಂತ್ರ ಶಕ್ತಿಗಳು ಕೂಡ ದೇವ್ರ ವೇಸ್ಟ್ ಮಾಡ್ಬಿಟ್ರು ಕೊನೆಗೆ ಇಸ್ರೇಲ್ ಜನರಿಗೆ ಯಾವುದೇ ಅಪಾಯವಿಲ್ಲದ ಕಾಪಾಡ್ತಾ ಇದ್ರೆ ಅಂದ್ರೆ ಎಲ್ಲಾ ಸಂಕಟಗಳು ಎಲ್ಲಾ ಒಂದು ಬಾಧೆಗಳು ಬೇರೆ ಐದು ದರಿಗೆ ಬರ್ತಾ ಇದೆ ದೇವರು ಪಕ್ಕ ಪಕ್ಕ ಇರುವಂತಹ ದೇಶ ಈ ಒಂದು ಜನವನ್ನ ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ನ ಅವ್ರಿಗೆ ತೋರ್ಸ್ಕೊಡ್ತಾ ಇದಾರೆ ನಾನು ನಿಮ್ಮ ದೇವರು ನಿಮ್ಮನ್ನ ಯಾರು ಮುಟ್ಟೋ ಹಾಗಿಲ್ಲ ನಿಮ್ಮನ್ನ ಯಾರು ಏನು ಮಾಡೋ ಹಾಗಿಲ್ಲ ಅಂತ ವಿಶ್ವವನ್ನ ಏನ್ ಮಾಡಿದಾರೆ ಸ್ಪಷ್ಟವಾಗಿ ಬಾಧೆಗಳ ಮೂಲಕ ತೋರಿಸ್ತಾ ಇದಾರೆ ಇದೆಲ್ಲ ನೋಡ್ತಾ ನೋಡ್ತಾ ಮೋಶೆಗೆ ಏನ್ ಬಂದಿರ್ಬೋದು ನಂಬಿಕೆ ತುಂಬಾ ಹೆಚ್ಚಾಗಿರ್ಬಹುದು ಅಲ್ವಾ ಆದ್ರಿಂದ ಪರೋಹನ ಮಾತನ್ನ ಕೇರೆ ಮಾಡಕ್ ಹೋಗ್ಲಿಲ್ಲ ಅವರು ಒಂದಂತೂ ಗೊತ್ತಾಯ್ತು ಪರೋಹನಿಗಿಂತ ನಮ್ಮ ಜೊತೆಗಿರುವಂತ ನಮ್ಮ ದೇವರು ದೊಡ್ಡವರು ಅಲ್ವಾ ನಮ್ಮ ದೇವರು ಸರ್ವಶಕ್ತನು ನಮ್ಮ ದೇವರು ಮಹೋನ್ನತನು ಆತನಿಂದ ಅಸಾಧ್ಯವಾದಂತ ವಿಷಯ ಯಾವುದೂ ಇಲ್ಲ ಅಂತ ವಿಷಯ ಏನಾಯ್ತು ಗೊತ್ತಾಯ್ತು ಅಲ್ವಾ ಸೊ ಅದರಿಂದ ನಂಬಿಕೆ ಏನ್ ಮಾಡುದು ಬಿಟ್ಟು ಹೋದ್ರು ಅವನು ಅದೃಶ್ಯನಾಗಿರುವತನನು ದೃಷ್ಟಿಸುವವನೋ ಎಂಬಂತ್ರೆ ದೃಢಚಿತ್ತನಾಗಿದ್ದನು ನೋಡಿಲಿ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿ ಇದ್ದನು ಏನರ್ಥ ನೋಡದೆ ನೋಡಕ್ ಆಗ್ದೇ ಇರೋರು ದೇವರು ದೇವರನ್ನ ಯಾರು ನೋಡಿಲ್ಲ ಆ ದೇವರನ್ನ ಶರ್ವಶಕ್ತನಾದ ದೇವರನ್ನ ತಂದೆಯಾದ ದೇವರನ್ನ ಇದುವರೆಗೂ ಯಾರು ನೋಡಿಲ್ಲ ನೋಡಕ್ ಸಾಧ್ಯತೆ ಇಲ್ಲ ಮಾಂಸದಲ್ಲಿ ಇರುವಂತ ಮನುಷ್ಯರು ನೋಡಕ್ಕೆ ಸಾಧ್ಯತೆ ಇಲ್ಲ ಆಗಿರುವಂತ ದೇವ್ರು ಅದೃಶ್ಯನ ಆದವ್ರು ಆದ್ರೆ ಮೋಶ ಹೆಂಗ್ ತಿಳ್ಕೊಂಡಿದ್ರು ಅದೃಶ್ಯ ಅಂತ ತಿಳ್ಕೊಂಡಿದ್ರು ದೃಷ್ಟಿಸ್ ನಾನು ಅವ್ರು ನೋಡಿದೀನಿ ಅನ್ನೋ ರೀತಿ ನಡ್ಕೊಂಡಿದ್ರು ಅವ್ರಿಗೆ ಪುನರ್ತನಾದ್ಮೇಲೆ ಗೊತ್ತಾಗುತ್ತೆ ನಿಜವಲ್ಲ ನಾನು ಯಾರನ್ನು ನೋಡಿದೀನಿ ಅಂತ ಅಲ್ವಾ ಬಟ್ ಆದ್ರೆ ದೇವರು ಕೂಡ ಅವ್ರಿಗೆ ಯಾವ ರೀತಿ ತೋರ್ಸ್ಕೊಂಡಿದ್ರು ಅವ್ರು ದೂತನ ಮುಖಾಂತರ ತನ್ನ ದೂತನ ಕಲಸಿ ಮಾತಾಡಿದ್ರು ಕೂಡ ಅಲ್ವಾ ತನ್ನ ದೂತನ ಮುಖಾಂತರ ಮಾತಾಡ್ತಾ ಇದ್ರು ದೂತನ್ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತಿದ್ರು ದೂತನು ನಾನು ದೇವರ ದೂತನ ಬಂದಿದ್ದೀನಿ ದೇವರ ಮಾತನ್ನ ತಂದಿದ್ದೀನಿ ಅಂತ ಮಾತಾಡ್ತಿದ್ರ ಇಲ್ಲ ನಾನು ಹೋನು ಅನ್ನೋಂತ ರೀತಿ ಏನ್ ಮಾಡ್ತಿದ್ರು ದೇವರ ನಾಮದಲ್ಲೇ ಮಾತಾಡ್ತಾ ಇದ್ರು ಅದರಿಂದ ಏನಂತ ಅರ್ಥ ಆಯ್ತಂದ್ರೆ ನಾನು ದೇವ್ರನ್ನೇ ನೋಡ್ತಾ ಇದ್ದೀನಿ ಅಲ್ವಾ ನಂಬಿಕೆ ಇತ್ತು ದೇವ್ರನ್ನ ನೋಡ್ತಾ ಇದ್ನಿ ದೇವ್ರನ್ನ ದೇವ್ರ ನನ್ ಜೊತೆ ಮಾತಾಡ್ತಾ ಇದ್ರೆ ಅಲ್ವಾ ಹಾಗಂತ ನೋಡ್ಬೇಕಾರೆ ದೂತನ ಅವ್ರ ಹತ್ರ ಮಾತಾಡಿದ್ರು ನೋಡ್ರಿ ಒಂದು ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ಭೂಮಿಯಲ್ಲಿ ಸೃಷ್ಟಿಸುವಂತ ದ ಮನುಷ್ಯ ಆ ಸಂತಾನ ದೇವರ ಬಗ್ಗೆ ನಾನಾ ತರಹದ ಕಲ್ಪನೆಗಳನ್ನ ಇವತ್ತು ಉಂಟು ಮಾಡ್ಕೊಂಡಿದ್ದಾರೆ ನಾನಾ ನಾನಾ ತರವಾದ ಹಲವಾರು ಮತ ಇದೆ ಹಲವಾರು ಧರ್ಮಗಳಿದೆ ಆ ಧರ್ಮಗಳಲ್ಲಿ ಒಬ್ಬೊಬ್ರು ಒಂದೊಂದು ವಿಧವಾಗಿ ದೇವರನ್ನ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅವರ ಶಕ್ತಿಗೆ ತಕ್ಕ ಆಗಿದೆ ಕೆಲವರು ಏನ್ ಮಾಡಿದ್ರೆ ಮನುಷ್ಯರ ದೇವರನ್ನ ಪ್ರಾಣಿ ಪಕ್ಷಿಲಿ ಹೋಲಿಕೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಸೂರ್ಯನಿಗೆ ಇನ್ನು ಕೆಲವರು ಏನ್ ಮಾಡಿದ್ರೆ ಇಲ್ಲ ಇಲ್ಲ ಪ್ರಾಣಿ ಪಕ್ಷಿಲಿ ಇರೋಕ್ ಸಾಧ್ಯತೆ ಇಲ್ಲ ಅವರು ಮಹಾಶಕ್ತಿಯಲ್ಲಿ ಇರ್ತಾರಪ್ಪ ಅವರು ಅಂದ್ರೆ ಯಾವ್ದು ಹೋಳಿಕೆ ಮಾಡೋಣ ಅಂದ್ರ ಸೂರ್ಯನ್ ಹೋಳಿಕೆ ಮಾಡ್ಬೇಡಣ ಸೂರ್ಯ ದೇವರು ಅದೇ ಈ ಪ್ರಾಣಿ ಪಕ್ಷಿಗಳಿಂತ ಶ್ರೇಷ್ಠ ಆ ಸೂರ್ಯ ದೇವರು ಅವರೇ ದೇವ್ರು ನೋಡ್ರಿ ಅಂದ್ರೆ ನೋಡ್ರಿ ಮನುಷ್ಯ ಮಾತ್ರದವರಿಗೆ ದೇವರು ಅಂತ ಹೇಳಿದ ತಕ್ಷಣ ಈ ಭೂಮಿಗೆ ಇರುವಂತ ಯಾವ್ದೋ ಸೃಷ್ಟಿಯಲ್ಲಿ ಒಂದು ವಿಷಯನ ಗಮನಿಸ್ಬೋದೇ ಹೊರತು ಈ ಸೃಷ್ಟಿನ ಬಿಟ್ಟು ಬೇರೆ ರೀತಿಯಲ್ಲಿ ದೇವ್ರು ಈ ರೀತಿ ಇರಿದ್ದಾರೆ ಅಂತ ಏನ್ ಮಾಡಕ್ಕಾಗಲ್ಲ ಅವ್ರಿಗೆ ಊಹೆ ಮಾಡಕ್ಕೂ ಆಗಲ್ಲ ಅಲ್ವಾ ಆದ್ರೆ ದೇವರು ಯಾವಾಗ್ಲೂ ಸೃಷ್ಟಿಗಳ ರೂಪದಲ್ಲಿಲ್ಲ ಎಲ್ಲಾ ಸೃಷ್ಟಿ ಮಾಡಿದಂತ ತಂದೆ ದೇವರನ್ನ ಯಾರು ನೋಡಕ್ಕಾಗಲ್ಲ ಅದೇ ದೇವ್ರ ಏನ್ ಮಾಡಿದ್ರು ದೂತರ ಮುಖಾಂತರ ಹಲವಾರು ಬಾರಿ ದೇವ್ರ ಹತ್ರ ಮಾತಾಡ ಮೋಸ ಹತ್ರ ಮಾತಾಡ್ಬೇಕಾದ್ರೆ ದೇವ್ರ ತನ್ನ ಸ್ವರೂಪವನ್ನೆಲ್ಲ ಹೆಚ್ಚಾಗಿ ಆ ಪ್ರಕಾಶ ಮನದ ಪೊದರಿನಲ್ಲಿ ಮಾತಾಡ್ತಾರೆ ಆ ಸ್ತಂಭದಲ್ಲಿ ಮಾತಾಡ್ತಾರೆ ಈ ರೀತಿ ಏನ್ ಮಾಡ್ತಿದ್ರು ಮಾತಾಡ್ತಾ ಇದ್ರು ಅದರಿಂದ ಮೋಸಗ ಏನಾಯ್ತು ಅಂದ್ರೆ ದೇವ್ರ ನನ್ನ ಪಕ್ಕದಲ್ಲೇ ಇದಾರೆ ದೇವ್ನ ನಾನು ನೋಡ್ತಾನೆ ಇದೀನಿ ದೇವ್ರು ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ಅಲ್ವಾ ನಾನು ಅವ್ರ ಜೊತೆ ಯಾವಾಗ್ಲೂ ಮಾತಾಡ್ತಾ ಇದ್ದೀನಿ ಅನ್ನೋಂತ ರೀತಿಲೇನಾಯ್ತು ಅಷ್ಟು ಕ್ಲೋಸ್ ಆಗಿ ಏನಾಗಿದ್ರೆ ದೇವ್ರ ಜೊತೆಗೆ ಬೇರ್ತಿದ್ದಾರೆ ದೇವ್ರ ಎಲ್ಲೋ ಇಲ್ಲ ನಾನು ಇಲ್ಲಿಂದ ಹೋಗ್ಬಿಟ್ಟು ಸಿನಾ ಬೆಟ್ಟಗೆ ಹೋದ್ರೆ ಅಲ್ಲಿಂದ ಮಾತಾಡ್ತಾರ ಅಂತೇನಿಲ್ಲ ದೇವ್ರು ಇಲ್ಲೇ ಇದಾರೆ ನನ್ ಜೊತೆಗೆ ಇದಾರೆ ಅಂದ್ರೆ ಅದೃಶ್ಯನಾದವನನ್ನ ದೃಷ್ಟಿಸೋಣ ನಾನು ಈಗ್ಲೇ ನೋಡ್ತಾ ಇದ್ದೀನಿ ನನ್ ಜೊತೆಗಿದಾರೆ ನನ್ನ ಬಿಟ್ಟು ಯಾವಾಗ್ಲೂ ಆಗ್ಲಲ್ಲ ಅನ್ನೋಂತ ರೀತಿಲಿ ಏನಾಗಿದ್ರು ದೃಢ ಚಿತ್ತನಾಗಿದ್ದರು ನೋಡ್ರಿ ಇದೆಲ್ಲ ಏನಪ್ಪಾ ಅಂದ್ರೆ ನಂಬಿಕೆಯಿಂದಲೇ ಇಸ್ತಲು ಪ್ರೀತಿ ಸೌರ ಸೌರಿ ಇವತ್ತು ನಮಗೆ ಟ್ರಿನಿಟಿ ಸಬ್ಜೆಕ್ಟ್ ನಮ್ಗೆ ಅರ್ಥವಾಗಿದೆ ದೇವರ ಮಹಾಕೃಪೆಯಿಂದ ತಂದೆಯಾದ ದೇವ್ರು ಯಾರು ಕರ್ತನ ದೇವಸ್ಥಾನ ದೇವರ ಮಗನು ಪವಿತ್ರಾತ್ಮ ತನ್ನ ಶಕ್ತಿ ಅಂತ ಏನ್ ಮಾಡಿದೀವಿ ಸತ್ಯವೇದ ವಾಕ್ಯಗಳ ಮೂಲಕ ನಾವು ಅರ್ಥ ಮಾಡ್ಕೊಂಡಿದೀವಿ ಆದ್ರೆ ಈ ಟ್ರಿನಿಟಿ ಟಾಪಿಕ್ ನ ಅಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂತ ನೆಸೆಸಿಟಿ ಇರಲಿಲ್ಲ ಅದ ಅವಶ್ಯಕತೆ ಕೂಡ ಇರ್ಲಿಲ್ಲ ಮುಂದೊಂದು ದಿನ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ದೇವ್ರ ಏನ್ ಮಾಡ್ತಾರೆ ಸಾವಿರ ವರ್ಷದ ಆಲ್ವೀಕೆ ಕೆಲವರು ಪುನರ್ತನ ಬಂದಾಗ ಎಲ್ಲ ವಿಷಯ ಸತ್ಯವನ್ನು ತಿಳ್ಕೊಳ್ತಾರ ಆಗ ಆದ್ರೆ ಆ ಸಮಯದಲ್ಲಿ ಅವ್ರಿಗೆ ಬೇಕಾಗಿರೋದು ದೇವರು ನಾನು ದೇವ್ರನ್ನ ನೋಡಿದ್ದೀನಿ ಅಲ್ವಾ ಆ ನಂಬಿಕೆಯಲ್ಲಿ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಗಿದ್ರೆ ನನ್ನ ಹತ್ರ ಮಾತಾಡಿದ್ ದೇವರ ಇಲ್ಲ ಬೇರೆ ಯಾರಾದ್ರೂ ಮಾತಾಡ್ಬಿಟ್ರ ಏನ್ ಮಾಡ್ಬಿಟ್ಟಿದಿನ ಈ ವಾಯ್ಸ್ ಬೇರೆ ರೀತಿಲಿ ಏನಾದ್ರು ಗೊಂದಲ ಬಂದ್ಬಿಟ್ಟಿದ್ರೆ ಕನ್ಫ್ಯೂಷನ್ ಆಗಿದ್ರೆ ಅಪನಂಬಿಕೆ ಬಂದ್ಬಿಟಿದ್ರೆ ಏನಾಗ್ತಿತ್ತು ಬಹುಶಃ ನೋಡ್ಬೇಕಾರೆ ಆ ಒಂದು ದೇವ್ರು ಕೊಟ್ಟಂತ ಕೆಲಸವನ್ನ ಮೋಶೆಯಿಂದ ಏನ್ ಮಾಡಕ್ ಆಗ್ತಿರ್ಲಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ ಮಾಡ್ತಾನೆ ಇರ್ಲಿಲ್ಲ ಅದೇ ಯಾವಾಗ ನಮ್ಮ ಕರೆಯುವಿಕೆಯಲ್ಲಿ ದೇವರ ಉದ್ದೇಶಗಳಲ್ಲಿ ನಮ್ಮ ನಂಬಿಕೆಯನ್ನ ನಾವು ಕಲ್ಕೊಳ್ತೀವೋ ಆಗೇನಾಗುತ್ತೆ ಅಂದ್ರೆ ನಮ್ಮ ಓಟದಲ್ಲಿ ಆಗುತ್ತೆ ನಮ್ಮ ವೇಗ ಏನಾಗುತ್ತೆ ಕಡಿಮೆ ಆಗುತ್ತೆ ನಮ್ಮ ವೈರಾಗ್ಯ ಕಡಿಮೆ ಆಗ್ಬಿಡುತ್ತೆ ನಾವು ನಾವು ಏನಾಗ್ತೀವಿ ತಣ್ಣಗಾಗ್ತೀವಿ ಯಾವಾಗ ನಂಬಿಕೆ ದೃಢವಾಗಿರುತ್ತೋ ನಾವು ವೇಗವಾಗಿರ್ತೀವಿ ನಾವೇನಾಗಿರ್ತೀವಿ ಹಾಗೆ ಬೆಂಕಿ ಅಂತ ಆ ರೀತಿ ಏನಾಗಿರ್ತೀವಿ ವೈರಾಗ್ಯವಾಗಿರ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ತನ್ನಗ್ತಾ ಇದ್ದೀನಿ ನನಗೆ ಕರೆಕ್ಟ್ ಆಗಿ ಅದನ್ನ ಇದ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಏನಾರ್ಥ ಏನ್ ಇರ್ಬೋದು ನಮ್ ಇದ್ರಲ್ಲಿ ದೇವರ ಮೇಲೆ ದೇವರ ವಾಗ್ದಾನಗಳ ಮೇಲೆ ಇಟ್ಟಿರುವಂತ ನಂಬಿಕೆ ಏನಾಗಿದೆ ಕೊರತೆ ಇದೆ ಕರೆಕ್ಟ್ ಅಲ್ವಾ ನೋಡ್ರಿ ಯಾಕೆ ಈ ವಿಷಯ ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಮೋಸ ಮಾಡುವಂತ ಪ್ರಯಾಣ ಸಾಧಾರಣ ಪ್ರಯಾಣ ಅಲ್ಲ ಇನ್ನು ಬಹಳಷ್ಟು ದೂರ ಹೋಗ್ಬೇಕು ಆ ನಂಬಿಕೆನ ಕೊನೆ ಮರೆಗು ಮಾತ್ರ ಏನಾಗುತ್ತೆ ಹಲವಾರು ಸಮಸ್ಯೆಗಳಲ್ಲಿ ಇಲ್ಲ ಈ ಸಮಸ್ಯೆ ಬಂದ್ರೂ ಪರವಾಗಿಲ್ಲ ದೇವ್ ನನ್ನ ಜೊತೆಗಿದಾರೆ ದೇವ್ರ ಕೈ ಬಿಡ್ತಾ ಇಲ್ಲ ಇಸ್ರೇಲ್ ಜನರು ಈ ರೀತಿ ಮಾಡಿದ್ರು ಪರವಾಗಿಲ್ಲ ಐ ನನಗೆ ವಿರುದ್ಧವಾಗಿ ಬಂದ್ರೂ ಪರವಾಗಿಲ್ಲ ದೇವ್ರ ಖಂಡಿತ ಕೈ ಬಿಡಲ್ಲ ದೇವ್ರು ನಡೆಸ್ತಾರೆ ವೈಟ್ ಮಾಡೋಣ ಅನ್ನೋಂತ ಒಂದ್ ಭಾವನೆ ಮೋಷಕ್ಕೆ ಇದ್ರಿಂದಲೇ ಪ್ರತಿ ಸರಿಯ ನಂಬಿಕೆಯಿಂದಲೇ ಮುಂದುವರೆದ್ರು ಅವರು ಆದ್ರೆ ಅದೇನಾದ್ರೂ ಕಡಿಮೆ ಆಗಿತ್ತು ಅಂದ್ರೆ ಖಂಡಿತವಾಗ್ಲು ಐಗುಪ್ತ ದೇಶವನ್ನೆಲ್ಲ ನಾವು ರೆಡ್ ಸೀನ್ ಎಲ್ಲ ಐಗುಪ್ತ ದೇಶವನ್ನೇ ದಾಟ್ತಾ ಇರ್ಲಿಲ್ಲ ಯೋಚನೆ ಮಾಡ್ರಿ ಐಗುಪ್ತ ದೇಶನ ಆರು ಲಕ್ಷ ಪುರುಷರಿದ್ದಾರೆ ಈಗ ನಡ್ಸ್ಕೊಂಡು ನೀವು ಹೋಗ್ಬೇಕಪ್ಪ ಅಂದ್ರೆ ಎಲ್ಲಿ ಹೋಗೋದು ಅಡವಿಯಲ್ಲಿ ಏನ್ ನಡೆಯುತ್ತೋ ನಾನ್ ಬೇಕಾದ್ರೆ ಇಲ್ಲಿ ಇವ್ರನ್ನ ಕಂಟ್ರೋಲ್ ಮಾಡ್ತೀನಿ ಇಲ್ಲೇ ಪಕ್ಕದಲ್ಲಿ ಬೇಕಾದ್ರೆ ಊರಲ್ಲಿ ಎಲ್ಲ ನೋಡ್ಕೊಳ್ತೀನಿ ದೇವ್ರೆ ಇವ್ರನ್ನ ಕಡ್ಸ್ಕೊಂಡು ಕರ್ಕೊಂಡು ನಾನು ಅಡವಿಯಲ್ಲಿ ಪ್ರಯಾಣ ಮಾಡೋದಾಗ್ಲಿ ಆರು ಲಕ್ಷ ಪುರುಷನ್ನ ಕರ್ಕೊಂಡು ನಾನು ನೀವು ಮಾಡಿದ ದೇಶಕ್ಕೆ ಹೋಗೋದಾಗ್ಲಿ ಖಂಡಿತ ಆಗಲ್ಲ ಯಾಕಂದ್ರೆ ಏನ್ ನಡೆಯುತ್ತಂತ ಯಾರಿ ಗೊತ್ತು ಎಲ್ಲಿ ನೀರ್ ಇದೆಯೋ ಊಟ ಇದೆಯೋ ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ ನಾವು ದೇವ್ರಿಗೆ ಏನ್ ಮಾಡ್ಬಿಡ್ತೀವಿ ಟಿಚ್ ಮಾಡ್ಬಿಡ್ತೀವಿ ನಾವೇನಾದ್ರೂ ಇದ್ರೆ ಹಾ ಖಂಡಿತ ಅಲ್ವಾ ನಮ್ ನಮ್ಮ ಬೆಲಹೀನತೆ ಬಗ್ಗೆ ಅಂದ್ರೆ ನನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ದೇವ್ರಿಗೆ ಟೀಚ್ ಮಾಡ್ಬಿಡ್ತೀವಿ ಇಲ್ಲ ದೇವ್ರೆ ನೀವು ರಾಂಗ್ ಡಿಶನ್ ತಗೊಳ್ತಾ ಇದ್ರ ಆಗುತ್ತೆ ಆರು ಲಕ್ಷ ಜನರು ನಾ ತಗೊಂಡೋಗಿ ಬೇರೆ ಏನಾದ್ರು ದಾರಿ ಇರುತ್ತೆ ನೋಡ್ರಿ ನಾನ್ ಕರ್ಕೊಂಡು ಹೋಗ್ಬಿಟ್ಟ ಆಮೇಲೆ ಊಟ ಇಲ್ದೆ ನೀರ್ ಇಲ್ದೆ ಆ ಜನ ಸತ್ತೋಗ್ಬಿಟ್ರೆ ಆಮೇಲೆ ನಾನ್ ಜವಾಬ್ದಾರಿ ಆಗ್ಬಿಡ್ತೀನಿ ಅದೆಲ್ಲ ನನ್ ಆಗಲ್ಲ ಹಿಂಗೆ ಅನ್ನೋದು ಅಲ್ವಾ ಕಾರಣ ಏನೋ ನಂಬಿಕೆ ಕಡಿಮೆ ಆದ್ರೆ ಮೋಶಿ ನೋಡ್ರಿ ಯಾವ ರೀತಿ ಒಂದು ಏನ್ ಮಾಡಿದ್ರೆ ತೋರ್ಸಿದಾರೆ ಅಲ್ವಾ ಇದೆಲ್ಲ ನಮ್ಗೆ ಮುಂದೆ ಬರುವಂತ ಒಂದು ದೊಡ್ಡ ಛಾಯೆಗಳಿಗೆ ಅಂದ್ರೆ ಟೈಪ್ ಅನ್ ಅಡಿ ಟೈಪ್ ಇದ್ರು ಛಾಯೆ ಮತ್ತು ಪ್ರತಿ ಕೂಡ ಆದ್ರೆ ನಂಬಿಕೆ ಏನಂತ ಒಂದು ಕ್ಯಾರೆಕ್ಟರ್ ಟಾಪಿಕ್ ಅಲ್ಲಿ ಬಂದಾಗ ಅದನ್ನ ಬೇರೆ ರೀತಿಯಲ್ಲೇ ನೋಡ್ಬೇಕಾಗಿತ್ತು ಈಗ ನಾವು ಇದನ್ನ ಆ ತಗೊಂಡ್ ಏನ್ ಮಾಡ್ಬೋದು ನೋಡಿ ಇಲ್ಲಿ ಅಹ್ ಪರೋಹುನು ಸೈತಾನಿಗೆ ಹೋಲಿಕೆ ಆಗಿದ್ದಾರೆ ಮೋಶಿಯೇಸ್ಕ್ರಿಸ್ತನ್ಗೆ ಹೋಲಿಕೆ ಆಗಿದ್ದಾರೆ ಇಸ್ರೇಲ್ ಜನರಲ್ಲಿ ಚೊಚ್ಚಲ ಮಕ್ಕಳು ಸಭೆಗೆ ಹೋಲಿಕೆ ಆಗಿದ್ರೆ ಇಸ್ರೇಲ್ ಚಂದ್ರ ಇಡೀ ಲೋಕವನ್ನು ಹೇಗೆ ಬಿಡಿಸ್ಕೊಂಡು ಈ ಮರಣವೆಂಬ ಒಂದು ಎರಡು ಸೆಕೆಂಡ್ ಡೆತ್ ಮರಣವೆಂಬ ಇದರಿಂದ ಡೆಡ್ಸಿಯಿಂದ ರೆಡ್ಸಿಯಿಂದ ಏನ್ ಮಾಡ್ತಾರೆ ಕೆಂಪು ಸಮುದ್ರ ಬಿಡಿಸ್ಕೊಂಡ್ ಬರ್ತಾರೆ ಅದೆಲ್ಲ ನಾವು ಮಾತಾಡಬಹುದು ಟೈಪ್ ಅಣಿ ಟೈಪ್ ಆಗಿ ಖಂಡಿತವಾಗ್ಲೂ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಹೇಳ್ಕೊಡ್ತಾರಂತ ಪಾಠ ಏನಪ್ಪಾ ಅಂದ್ರೆ ನಂಬಿಕೆ ನಮ್ಮ ಒಂದು ಕಾನ್ಸಂಟ್ರೇಷನ್ ನಮ್ಮ ಗಮನ ಇಲ್ಲಿ ನಂಬಿಕೆ ಅನ್ನೋಂತ ಕ್ಯಾರೆಕ್ಟರ್ನ ಬಿಟ್ಟು ಡೆವಲಪ್ ಬೇರೆ ಕಡೆಗೆ ಡೈವರ್ಟ್ ಆಗ್ಬಾರ್ದು ಅದ್ರೊಡನೆ ಇರಬೇಕು ಆ ಪಾಯಿಂಟ್ನ ಈ ಪಾಯಿಂಟ್ ನ ಅಲ್ಲಿಗೆ ಬಂದು ತಗೊಂಡು ಕನೆಕ್ಟ್ ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲಾ ವಿಷಯಗಳು ಬರೋದಕ್ಕೆ ಅಪನಂಬಿಕೆ ಬರೋದಕ್ಕೆ ಎಷ್ಟೆಲ್ಲ ಕಾರಣ ಇರುತ್ತೆ ಎಷ್ಟು ಯೋಚನೆ ಮಾಡಿ ನಮ್ಗೆ ಅಪನಂಬಿಕೆ ಹೆಂಗ್ ಬರುತ್ತೆ ಏನೋ ನಂಬ್ಕೊಂಡಿರ್ತೀವಿ ಕಷ್ಟ ಇರುತ್ತೆ ಏನೋ ಇರುತ್ತೆ ಮನಸ್ಸಿಗೆ ಎಲ್ಲ ಒಳ್ಳೇದಾಗುತ್ತೆ ಬಿಡಪ್ಪ ಅಂತ ನಂಬ್ಕೊಂಡಿರ್ತೀವಿ ಏನೋ ಅಂತ ಏನ್ ಕೆಟ್ಟದಾಗ್ಬಿಡ್ತು ಅಲ್ವಾ ನಾನು ನಾವು ಅನ್ಕೊಂಡಿದ್ದಾಗ್ಲಿಲ್ಲ ಹ್ಮ್ ಚೆನ್ನಾಗಿದ್ವಿ ಕಾಯಿಲೆ ಬಿದ್ಬಿಟ್ಟಿವಿ ಚೆನ್ನಾಗಿದ್ವಿ ಬೇರೆ ಏನೋ ಸಮಸ್ಯೆ ಆಗ್ಬಿಡ್ತು ಅವ್ರು ನಮ್ಮ ನಾವ್ ಅನ್ಕೊಂಡಿದ್ದಾಗ್ಲಿಲ್ಲ ಅವಾಗ ಏನಾಯ್ತು ನಮ್ಗೆ ಏನಪ್ಪಾ ದೇವ್ನ ನಂಬ್ಕೊಂಡೆ ಈ ತರ ಆಗ್ಬಿಡ್ತಲ್ಲ ಹ ಹೆಂಗಿರ್ತಾರ ಹೆಂಗಿರ್ತಾರಂದ್ರೆ ಅವ್ರ ಅನ್ಕೊಂಡಿದ್ದೆಲ್ಲ ಆಗ್ಬೇಕು ನೋಡ್ರಿ ಲೈಫ್ ಲೈಫಲ್ಲಿ ಒಳ್ಳೇದಾಗ್ಬೇಕು ಸಂತೋಷ ಸಮಾಧಾನ ದುಡ್ಡು ಏನೇಲ್ ಬೇಕು ಎಲ್ಲ ಕರೆಕ್ಟ್ ಆಗಿದ್ರೆ ಅವ್ರು ಕರೆಕ್ಟ್ ಆಗಿರ್ತಾರೆ ಏನಾದ್ರೂ ಒಂದ್ ಕಡಿಮೆ ಆಗ್ಬಿಡ್ತಾ ಅಲ್ಲಿಗೆ ಅವ್ರ ಔಟ್ ಇರೋದೇ ಇಲ್ಲ ಎಕ್ಲಿಶ್ ಆಗ ಬರಲ್ಲ ಏನಿಲ್ಲ ಸಭೆಗೆ ಬರಲ್ಲ ದೇವ್ರ ಮಕ್ಳು ನೋಡಲ್ಲ ಯಾರ ಹತ್ರ ಮಾತಾಡ್ಸೋದಿಲ್ಲ ಏನಿಲ್ಲ ಔಟ್ ಆಗ್ಬಿಡ್ತಾರ ಅಲ್ಲ ದೇವ್ರ್ ಬೇಕಾಗುತ್ತ ಅಂತವ್ರು ದೇವ್ರ ಅಂತವ್ರನ್ನೇನು ಹುಡುಕ್ತಾ ಇದಾರ ಒಂದ್ ವೇಳೆ ದೇವರ ಒಂದು ಜ್ಞಾನದಿಂದ ಇವತ್ತು ಇವನ್ನ ನಾವು ಸರಿಪಡಿಸಿದ್ರೆ ಮುಂದೆ ಈ ನಂಬಿಕೆಯಲ್ಲಿ ಉದ್ದೇಶದಲ್ಲಿ ಅವ್ರು ಮತ್ತೆ ದೇವ್ರು ಕರೀತಾರೆ ಆದ್ರೆ ಯಾವುದೇ ಗುಣಗಳನ್ನ ಅವ್ರು ಏನ್ ಮಾಡ್ತಾರೆ ಇಟ್ಕೊಂಡ್ರೆ ಖಂಡಿತ ದೇವರ ದೇವರವ್ರನ್ನಂತೂ ಕರೆಯಕ್ಕೆ ಹೋಗಲ್ಲ ಅಲ್ವಾ ಅವ್ರು ನಡ್ಸ್ಕೊಂಡು ಹೋಗಲ್ಲ ಬನ್ನಿ ಅಂತ ಕರೀತಾರೆ ಬೇಕಾರೆ ಕರೆಯಲ್ಪಟ್ಟವರಾಗಿರ್ಬೋದು ಆಯ್ದುಕೊಳ್ಳಪಟ್ಟವರು ಆಗಿರ್ಬೋದು ಆದ್ರೆ ನಂಬಿಕಸ್ತರಾಗಿರೋದಕ್ಕೆ ಸಾಧ್ಯತೆ ಅಲ್ವಾ ಅರ್ಧ ದರಿಯಲ್ಲೇ ನಾವು ಹೋಗ್ಬಿಡ್ತೀವಿ ರಿಟರ್ನ್ ಬೇಡಪ್ಪ ತಂದೆ ಆ ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ ನಮ್ ಕತೆ ಆದ್ರಿಂದ ದೇವರ ಮಕ್ಳು ಇವತ್ತು ಈ ಮೋಷೆಯ ಒಂದು ನಂಬಿಕೆನ ನಾವು ಅರ್ಥ ನೋಡಿ ವಿಭಿನ್ನ ನಂಬಿಕೆ ಅನ್ನೋದು ಕ್ಯಾರೆಕ್ಟರ್ ಒಂದೇ ಆಗಿದ್ರು ವಿಭಿನ್ನವಾದ ಸನ್ನಿವೇಶ ವಿಭಿನ್ನವಾದ ರೀತಿಯಲ್ಲಿ ತೋರ್ಸ್ಬೇಕಾಗುತ್ತೆ ಅದನ್ನ ಅಲ್ವಾ ನಂಬಿಕೆ ಅನ್ನೋದು ಒಂದೇ ಬಟ್ ಅಬ್ರಾಮ್ ತೋರಿಸಿದ ನಂಬಿಕೆ ಬೇರೆ ಮೋಶೆ ತೋರಿಸಿದ ನಂಬಿಕೆ ಬೇರೆ ಅಬ್ರಾಂ ತನ್ನ ಮಗನ್ನ ಬಲಿಯ ಕೊಡೋದಕ್ಕೂ ದೇವ್ರ ದೇವ್ರ ಹತ್ರ ಏನ್ ಮಾಡೋದಕ್ಕೆ ಕೊಟ್ರು ಆದ್ರೆ ಮೋಶೆ ಇಸ್ರೂ ಇಷ್ಟೊಂದು ಜನನ ನಡ್ಸ್ಕೊಂಡ್ಬೇಕಾದ್ರೆ ಹೆಂಗೆ ನನಿಂದ ಆಗುತ್ತಾ ದೇವ್ರು ಕೊಡ್ತಾರ ದೇವ್ರು ಕೇರ್ ಮಾಡ್ತಾರ ನಾನು ಇವನ್ನ ಸೇರಿಸ್ಬಿಡ್ತೀನ ಕಣ್ಣ ದೇಶಕ್ಕೆ ಇವ್ರಿಗೆ ಹೋಗಕ್ ಸಾಧ್ಯತೆ ಇದೆಯಾ ಒಬ್ಬ ಅರಸನ ಮನೆಯಲ್ಲಿ ಒಬ್ಬ ಐಗುಪ್ತದ ಅರಸನ ಮನೆತನದಲ್ಲಿ ಬೆಳೆದಿರುವಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಮೋಶೆ ಖಂಡಿತವಾಗ್ಲೂ ಆ ರಾಜ ಮನೆತನದಲ್ಲಿ ಬೆಳೆದಿದ್ದವ್ರಿಗೆ ಶತ್ರು ಶತ್ರುಗಳು ಯಾರೋ ಅವರ ರಾಜ್ಯಗಳ ವಿಸ್ತರಣೆ ಹೇಗಿದೆ ಆ ಪ್ರದೇಶದ ವಿಸ್ತರಣೆ ಹೇಗಿದೆ ನನ್ನ ಐಗುಪ್ತ ದೇಶ ಇಲ್ಲಿದೆ ಅಂದ್ರೆ ಪಕ್ಕ ಅಕ್ಕಪಕ್ಕ ಯಾರು ಇದ್ದಾರೆ ಅವ್ರಿಗೆ ನನ್ಗೆ ಯಾವಾಗ ಅಟ್ಯಾಕ್ ಮಾಡ್ತಾರೆ ಎಷ್ಟು ದೂರ ಇದ್ರೆ ಎಷ್ಟು ಡಿಶ್ಟೆನ್ಸ್ ಅಲ್ಲಿ ಇದಾರೆ ಅವ್ರು ಎಂತ ಶತ್ರುಗಳು ಅವರಲ್ಲ ಅವ್ರ ನಮ್ ತರ ಯುದ್ಧ ಆಗಿದಲ್ಲಿ ಇಟ್ಕೊಂಡಿದಾರ ಇಲ್ಲ ಬಲಹೀನರಾಗಿದ್ದಾರೆ ಇದೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಮೋಶ ಕೂಡ ಇದೆಲ್ಲ ಓದಿರ್ತಾರೆ ಹಾಗಂತ ಇಲ್ಲಿಂದ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಡಿಸ್ಟೆನ್ಸ್ ಕೂಡ ನೋಡಿರ್ಬೋದು ಅವ್ರು ನೋಡಿರ್ತಾರ ಇಷ್ಟು ದೂರ ಇದೆ ಇನ್ನ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕ್ರೆ ಏನಾರ ನಡೆಯುತ್ತೆ ಅಲ್ಲಿ ಏನಿರುತ್ತೆ ಅಲ್ಲಿ ಅಡವಿ ಇದೆಯಾ ಇಲ್ಲ ಆಹಾರಕ್ಕೆ ಒಳ್ಳೆ ಆಹಾರ ಸಿಗ್ತಾ ಇರತ್ತಾ ಇಲ್ಲ ನೀರ್ ಏನಾದ್ರು ಇದೆಯಾ ಎಲ್ಲ ಗೊತ್ತಿರುತ್ತೆ ಮೋಸ ಏನ್ ಮಾಡಿರ್ಬೋದು ದೇವ್ರೆ ನೀವೆಲ್ಲವಂತ ವಿಷಯ ಹೋದ್ರ ನಾ ದಾರಿಯಲ್ಲಿ ಏನೂ ಇಲ್ಲ ನೀರೇ ಇಲ್ಲ ಅಂತ ಹೇಳಿರ್ಬೋದು ಏನಾದ್ರೂ ಹೇಳಿದ್ರ ಏನೂ ಇಲ್ಲ ನೋಡ್ರಿ ಏನಂದ್ರೆ ಮೋಶಿಯ ನಂಬಿಕೆ ಏನಾಯ್ತು ಅಂದ್ರೆ ತುಂಬಾ ದೃಢವಾಗಿ ಬೆಲ್ದ್ಬಿಡ ಇಷ್ಟೆಲ್ಲ ದೇವ್ರು ಮಾಡಿದ್ರೆ ಈ ಐಗುಪ್ತರ ಕೈಯಿಂದ ನಮ್ಮ ಬಿಡಿಸ್ಬಿಟ್ಟಿದ್ರೆ ನಾನೇ ಟ್ರೈ ಮಾಡಿದೆ ಒಬ್ಬನ ಹೊಡೆದಾಕಿ ಹೆಂಗಾದ್ರೆ ಇವ್ನ ಕಾಪಾಡಣ ಅಂತ ನನ್ ಕೈಯಲ್ಲಿ ಆಗ್ಲಿಲ್ಲ ಮನುಷ್ಯ ಮಾತ್ರ ಆಗಲ್ಲ ಅಂತ ಗೊತ್ತಾಯ್ತು ಆದ್ರೆ ದೇವರ ಹಸ್ತದಿಂದ ಇದಾಯ್ತು ಎಂತ ಮಹಾ ಒಂದು ಅದ್ಭುತ ಕಾರ್ಯಗಳ ಮೂಲಕ ಆಶ್ಚರ್ಯಕರವಾದ ಘಟನೆಗಳನ್ನ ನಾ ದೇವ್ರ ಏನ್ ಮುಂದೆ ಇಟ್ಟು ನಮ್ಮನ್ನ ಬಿಡಿಸ್ಕೊಂಡ್ ಬಂದಿದ್ದಾರೆ ಸುಮ್ನೆ ಅಂತ ಬಿಡಿಸ್ಕೊಂಡ್ ಬಂದಿಲ್ಲ ಚೊಚ್ಚಲ ಮಕ್ಕಳನ್ನ ಸಂಹಾರ ಕೂಡ ಮಾಡ್ಬಿಟ್ಟಿದ್ದಾರೆ ನೋಡಿ ಚೊಚ್ಚಲ ಮಕ್ಕಳ ಸಂಹಾರ ಆದ್ರೆ ಹೆಂಗಿರುತ್ತೆ ಅದೆಲ್ಲ ಮುಂದಿನ ಟಾಪಿಕಲ್ ಬರುತ್ತೆ ನೋಡೋಣ ಹಾಗಾಗಿ ಇದೆಲ್ಲ ನಂಬಿಕೆ ಮೋಷಿಗೆ ತುಂಬಾ ಹೆಚ್ಚಾಗಿ ಅಭಿವೃದ್ಧಿ ಆದ್ರಿಂದ ಏನ್ ಮಾಡಿಲ್ಲ ಅವರು ಆ ಭಯ ಪಡ್ಲಿಲ್ಲ ಅಲ್ವಾ ಸೊ ಮುಂದುವರೆದು ನೋಡಿ ಇನ್ನೊಂದ್ ಕಡೆ ಈ ಆಗಿಪ್ತ ದೇಶವನ್ನ ಬಿಟ್ಟು ಅವ್ರು ಹೊರಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾ ಇದ್ರೆ ಒಂದ್ ಕಡೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಆ ನಡ್ಸ್ಕೊಂಡು ಹೋಗೋದನ್ನ ಪರೋಹನ್ ಗಮನಿಸ್ತಾ ಇದ್ರೆ ಏನಂತ ಗಮನಿಸ್ತಾ ಇದ್ರೆ ನೋಡೋಣ ಎಲ್ಲಿಗೆ ತಾನೆ ಇವ್ರು ಹೋಗ್ತಾರೆ ಹೋಗ್ತಾರೆ ಕೊನೆಗೆ ಇವ್ರಿಗೆ ಏನು ವಿಷಯ ಬರುತ್ತದ್ರ ಪರೋಹನ್ಗೆ ಇವ್ರು ಹೋಗ್ಬಿಟ್ಟು ಈ ಕೆಂಪು ಸಮುದ್ರದಲ್ಲಿ ಗೂಡಾರನ್ನ ಹಾಕೊಂಡ್ಬಿಟ್ಟಿದಾರೆ ಅಲ್ಲೇ ನೆಲೆ ಆಗ್ಬಿಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಅವಾಗ ಪರೋಹನ ಏನ್ ತಿಳ್ಕೊಳ್ತಾನೆ ಒಳ್ಳೆ ದಡ್ರಪ್ಪ ಇವರು ಇವರ ದೇವ್ರು ಕೂಡ ಬುದ್ಧಿ ದೇವರು ಅವರು ಯಾಕೆಂದ್ರೆ ಈ ಕೆಂಪು ಸಮುದ್ರ ದಾರಿಯಿಂದ ಅವ್ರನ್ನ ನಡ್ಸ್ಕೊಂಡ್ ಹೋಗಾಗುತ್ತಾ ಏನೋ ಮಾಡಿ ನಮ್ ಕಡೆಯಿಂದ ಬಿಡಿಸ್ಕೊಂಡು ಹೋಗಿದ್ರ ಅಷ್ಟೇ ಮುಂದುವರಿಯಕ್ಕಂತ ಅವ್ರ ಕೈಲಾಗಲ್ಲ ಯಾಕಂದ್ರೆ ಕೆಂಪು ಸಮುದ್ರನ ಏನ್ ಮಾಡಕ್ಕಾಗಲ್ಲ ಯಾರಿಂದನೋ ದಾಟಕ್ಕಾಗಲ್ಲ ನಾವೇ ದಾಟಕ್ಕಾಗಲ್ಲ ಈ ಆರ್ ಲಕ್ಷ ಅಂದ್ರೆ ಸುಮಾರು ಮೂವತ್ ಲಕ್ಷಕ್ಕಿಂತ ಇರುವಂತ ಜನರು ಹೆಂಗಪ್ಪ ದಾಟ್ತಾರೆ ಸಾಧ್ಯನೇ ಇಲ್ಲ ಸರಿಯಾಗಿ ನಮ್ಮ ಹತ್ರ ಸಿಗಿಲ್ ಹಾಕೊಂಡ್ರೆ ಇವರು ಇದೇ ನಮ್ ಚಾನ್ಸ್ ಅಂತ ಏನ್ ಮಾಡ್ತಾರೆ ಹ ಆತನ ಸೈನ್ಯವನ್ನ ಆತನ ಪರಿವಾರ ಆತನ ಇಡೀ ರಥಗಳನ್ನ ತಗೊಂಡ್ಬಂದ್ಬಿಡ್ತಾರೆ ನೋಡಿ ಎಷ್ಟ್ ರಥ ಇರುತ್ತೆ ಹ ರಥಗಳ ಬಗ್ಗೆ ಮಾತಾಡ್ತಲ್ವಾ ವಿಮೋಚನ ಕಂಡ ಹದಿನಾಲ್ಕನೇ ಅಧ್ಯಾಯ ವಿಮೋಚನ ಕಂಡ ಹದ್ನಾಲ್ಕನೇ ಅಧ್ಯಾಯ ವಾಕ್ಯ ಶ್ರೇಷ್ಠವಾದ ಆರು ರಥಗಳನ್ನು ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು ಆ ಎಲ್ಲಾ ರಥಗಳಲ್ಲಿ ಬಟರಿದ್ದರು ನೋಡಿದ್ರ ನೋಡಿ ಶ್ರೇಷ್ಠವಾದ ರಥಗಳು ಒಂದ್ ರಥಗಳಂದ್ರೆ ಹೆಂಗಿರುತ್ತಂದ್ರೆ ಚಾರ್ ಅಂದ್ರೆ ಏನ್ ಸುಮ್ನೆ ಅಲ್ಲ ಆಗಿರ್ತದ ಒಂದು ಚಾರಿ ಇದು ಈ ಮೂವೀಸ್ ಎಲ್ಲ ನೀವು ನೋಡಿರ್ಬೋದು ಬಟ್ ರಿಯಲಿಟಿ ಆಗಿ ನೋಡಿದ್ರೆ ಒಂದ್ ಸುಮ್ನೆ ಹೋಗಿ ಅದ್ರ ವೇಗಕ್ಕೆ ಅಲ್ವಾ ಹೋಗಿ ಅಲ್ಲಿ ಆರ್ ಲಕ್ಷ ಜನರೆಲ್ಲ ಏನ್ ಮಾಡ್ಬೇಕಾಗಿಲ್ಲ ಆ ಈ ರೋಗಿ ಒಂದ್ ಹತ್ತು ಜನ ಹೊಡೆದ್ ಸಾಯ್ಸಾಕ್ರೂ ಸರಿ ಒಂದ್ ನೂರ್ ಜನ ಸಾಯ್ಸಾಕ್ಬ್ರ ಮುಗಿತು ಕತೆ ಅಲ್ಲ ಎಲ್ಲಾ ಎಕ್ಸರ್ ಜನರು ಏನಾಗ್ಬಿಡ್ತಾರೆ ಮನಸ್ಸು ಹೊಡೆದೋಗ್ಬಿಡುತ್ತೆ ಅವ್ರಿಗೆ ಬೇಡಪ್ಪಾ ಇನ್ನು ನಾವು ಸಹಾಯಕ್ಕೆ ಸಿದ್ಧ ಇಲ್ಲ ನಮ್ ಕೈಲಿ ಆಯುಧಗಳಿಲ್ಲ ನೀವ್ ಹೇಳೋದಕ್ಕೆ ಕೇಳ್ತೀವಿ ನಡೀತಾ ನಡೆಯಲ್ವಾ ಯೋಚನೆ ಮಾಡಿ ನೋಡ್ರಿ ಸ್ವಲ್ಪ ಆ ರಥಗಳು ಬಂದ್ರೆ ಅವ್ರ ವ್ಯಯಕ್ಕೆ ಇರೋರ್ಗಿರೋರೆಲ್ಲ ಮುಂದೆ ಇರೋನ್ನ ಸಾಯಿಸ್ಕೊಂಡು ಹೋದ್ರೆ ಹಿಂದೆ ಇರೋರೆಲ್ಲ ಏನಾಗ್ತಾರೆ ಶರಣಾಗ್ಬಿಡ್ತಾರೆ ಅದ್ ಅದೇನ್ ಮಾಡ್ತಾರೆ ತಮ್ಮನ್ನ ಒಪ್ಪಿಸ್ಕೊಬಿಡ್ತಾರ ಪರ ಹೊಣಿಗೆ ನಾವು ನೀವ್ ಹೇಳ್ದಂಗೆ ಕೇಳ್ತೀವಿ ಮೋಸ ಮಾತ್ ಕೇಳಿ ತಪ್ಪಾಯ್ತು ನಾವ್ ಐ ಗುಪ್ತಗೆ ಬರ್ತೀವಿ ಇಲ್ಯಾಕ್ ನಾವ್ ಸಾಯ್ಬೇಕು ಅಂತ ಏನ್ ಮಾಡ್ತಾರೆ ಹೋಗ್ಬಿಡ್ತಾರೆ ಇಸ್ರೇಲ್ ಜನರ ಭಾವನೆ ಹಂಗಿದೆ ನೋಡ್ರಿ ಅಲ್ಲ ಯೋಚನೆ ಮಾಡಿ ದೇವ್ರಿಗೆ ಏನ್ ಮಾಡ್ತಾರೆ ಯಾವ ರೀತಿ ಪ್ಲಾನ್ ಒಂದು ಪ್ಲಾನ್ ಮಾಡ್ತಾರೆ ಹ ಮುಖ್ಯವಾಗಿ ನೋಡ್ಬೇಕಾರೆ ನಾವು ಆ ಒಂದು ವಿಷಯವನ್ನ ಗಮನದಲ್ಲಿ ನೋಡ್ಬೇಕು ಅಲ್ವಾ ಹಾಗಾಗಿ ಆ ಒಂದು ಸಮಯದಲ್ಲಿ ನಾವೇನಾದ್ರೂ ರಕ್ತಗಳನ್ನ ತಗೊಂಡೋಗಿ ಅವ್ರ ಏನಾದ್ರು ಒಡೆದು ಅವ್ರನ್ನ ಏನಾದ್ರು ಯುದ್ಧಕ್ಕೆ ಯುದ್ಧದಲ್ಲಿ ಅವ್ರ ಏನಾದ್ರು ಸಂಹಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾರ ಹೃದಯ ಏನಾಗುತ್ತೆ ಆ ಇದಾಗ್ಬಿಟ್ಟು ನನ್ನ ಆ ರಾಜ್ಯಕ್ಕೆ ಮತ್ತೆ ತಿರುಗಿ ಬಿಡ್ತಾರೆ ಅವರೆಲ್ಲ ಮೋಷೆ ಏನಾಗ್ತಾರೆ ಮೋಷೆ ಅಲ್ಲೇ ಸಂಹಾರ ಮಾಡ್ಬಿಡೋಣ ಇದೆಲ್ಲ ಪ್ಲಾನ್ ಒಳ್ಳೆ ಟೈಮಲ್ಲಿ ಸಿಗ್ಲಾಕ್ ಮಾಡಿದ್ದಾರೆ ನಮ್ಗೆ ಆದ್ರೆ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ವಿಮೋಚನೆ ಕಂಡ ಹದಿನಾಲ್ಕನೇ ಧ್ಯೇಯ ಎಂಟನೇ ವಾಕ್ಯ ಓದಿ ಐಗುಪ್ತ ದೇಶದ ಅರಸನಾದ ಪರೋಹನ ಹೃದಯವನ್ನು ಕಠಿಣ ಪಡಿಸಿದ್ದರಿಂದ ಅವನು ಇಸ್ರಾಯಲರನ್ನು ಬೆನ್ನಟ್ಟಿ ಹೋದನು ಇಸ್ರಾಯಲರು ಅಟ್ಟಹಾಸದಿಂದ ಹೊರೂ ಹಲೋರಾ ಸೊ ನೋಡ್ಬೇಕಾರೆ ಆ ಇದ್ರಲ್ಲಿ ನೀವು ಕೆಜಿ ವರ್ಷ ನೋಡ್ಬೇಕ ಇಸ್ರೇಲ್ ಮಕ್ಕಳು ಏನ್ ಮಾಡಿದ್ರು ಧೈರ್ಯದಿಂದ ಹೊರಗೆ ಹೋದ್ರು ಅಂದ್ರೆ ಏನ್ ಧೈರ್ಯ ಅಂದ್ರೆ ಅಲ್ಲಪ್ಪ ಇಲ್ಲಿವರೆಗೂ ನೀನ್ ಏನೂ ಮಾಡಕ್ಕಾಗಿಲ್ಲ ನಾವು ಹೊರಡ ಹೋದ್ರೆ ನಮ್ನ ಏನೋ ಮಾಡಕ್ಕಾಗುತ್ತಾ ದೇವರು ನಮ್ ಜೊತೆಗಿದ್ದಾರೆ ಅಂತ ಧೈರ್ಯ ಇತ್ತು ತುಂಬಾ ಜನರಿಗೆ ಆ ಧೈರ್ಯ ಇತ್ತು ಕಾರಣಾಂತರದಲ್ಲಿ ಶೋಧನೆ ಬಂದಾಗ ಧೈರ್ಯ ಕಡಿಮೆ ಆಗುತ್ತೆ ಇನ್ನು ಕೂಡ ಧೈರ್ಯ ಕಡಿಮೆ ಆಗೋದಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಕೆಂಪು ಸಮುದ್ರದ ಮಧ್ಯೆ ಬಂದು ನಿಂತಿದ್ದಾಗ ಹಿಂದೆ ಪರವನ ಸೇನೆ ನೋಡಿದಾಗ ಭಯ ಬಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಏನ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವ್ರು ಮಾಡುವಂತ ಕ್ಯಾಲ್ಕುಲೇಷನ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಂಪು ಸಮುದ್ರ ಇದೆ ಕರೆಕ್ಟ್ ಅಲ್ಲಿ ಪರವನ ಸೇನೆ ಇದೆ ನಾವು ಪರವನ ಸೇನೆ ಅಂತ ತಪ್ಸ್ಕೊಳಕಾಗಲ್ಲ ಕೆಂಪು ಸಮುದ್ರದಲ್ಲಿ ಏನ್ ಮಾಡಕ್ಕಾಗಲ್ಲ ಆ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನುವಂಥ ರೀತಿ ಏನಾಗ್ತಾರೆ ಅವರು ಯೋಚನೆ ಮಾಡ್ತಾರೆ ಅಲ್ವಾ ಸರಿ ಎರಡು ಕಡೆಯಿಂದ ನಾವೇನ್ ಮಾಡಕ್ಕಾಗಲ್ಲ ತಪ್ಸ್ಕೊಳಕ್ಕೆ ಸಾಧ್ಯತೆ ಇಲ್ಲ ಸದ್ರಿಂದ ಈ ಒಂದು ವಿಷಯ ಅವ್ರಿಗೆ ಹೇಗಿರುತ್ತೆ ಅಂದ್ರೆ ತುಂಬಾ ಕಷ್ಟವಾಗಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಆ ಒಂದ್ ಟೈಮ್ ಅಲ್ಲಿ ನಂಬಿಕೆನ ಏನ್ ಮಾಡ್ತಾರೆ ಅವರು ಕಲ್ಕೊಳ್ತಾರೆ ಅಲ್ವಾ ಒಂದ್ ನಿಮಿಷ ಓಕೆ ಅಲ್ವಾ ಆದ್ರೆ ಈ ಪರಹೋನ ಒಂದು ಸೇವೆಯನ್ನು ನೋಡಿದ್ ಮಾಡಿಲ್ಲ ಇಸ್ರೇಲ್ ಜನರು ಆ ನಂಬಿಕೆನ ಆರಂಭದಲ್ಲಿ ಉಳಿಸ್ಕೊಂಡಿದ್ದಾರೆ ಆದರೆ ಮೋಶೆ ಮಾತ್ರ ಏನ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ನಂಬಿಕೆನ ಕಳ್ಕೊಂಡಿಲ್ಲ ಅನ್ನೋ ವಿಷಯವನ್ನ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ವಾಕ್ಯವನ್ನು ಓದನೆ ಇಬ್ಬರೇ ದೇವರಿಗೆ ನಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯ ಸಮರಿಸುವವನು ಇಸ್ರೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪೋಷಣ ಸಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ ಆ ಅಲ್ವಾ ಚೊಚ್ಚಲ ಮಂಕಲನ್ನು ಸಂಗ್ರಹಿಸುವ ಇಸ್ರೇಳ್ ಮುಟ್ಟದಂತೆ ಏನ್ ನೋಡ್ಬೇಕಾದ್ರೆ ಆ ಪಸ್ ಪಸ್ಕ ಪಾಸೋರ್ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ಸ್ಟಡಿ ಮಾಡಿದ್ವಿ ಈ ಪಾಸೋರ್ ಅಲ್ಲಿ ನಾವು ಬೇಸಿಕಲಿ ಸ್ಟಡಿ ಮಾಡೋದೇನಪ್ಪಾ ಅಂದ್ರೆ ಕರ್ತನಾದ ಕ್ರಿಸ್ತನ ಒಂದು ಆ ಸಮಯದಲ್ಲಿ ಕರ್ತನಾದ ಕ್ರಿಸ್ತನ ಒಂದು ಕೊನೆಯ ರಾತ್ರಿ ಭೋಜನಕ್ಕೆ ನಾವು ಕಂಪೇರ್ ಮಾಡಿ ಏನ್ ಮಾಡ್ತೀವಿ ಆ ಸಮಯದಲ್ಲಿ ತುಂಬಾ ಇದನ್ನ ಸ್ಟಡಿ ಮಾಡಿರ್ತೀವಿ ಬಟ್ ಇಲ್ಲಿ ಈ ನಂಬಿಕೆ ಅನ್ನೋ ಒಂದು ಟಾಪಿಕ್ ತಗೊಂಡ್ ನೋವು ಅಲ್ವಾ ನಂಬಿಕೆ ಟಾಪಿಕ್ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಇಲ್ಲಿವರೆಗೂ ದೇವ್ರ ಏನ್ ಮಾಡಿದ್ರೆ ಅನೇಕ ಬಾಧೆಗಳನ್ನ ಕೊಟ್ಟಿದ್ದಾರೆ ಐಗುತ್ತದ ಐಗುತ್ತದವ್ರಿಗೆ ಅದ್ ಯಾವುದೇ ಬಾಧೆ ಏನ್ ಮಾಡಿಲ್ಲ ಇಸ್ರೇಲ್ ಜನರಿಗೆ ಬರಲಿಲ್ಲ ಆದ್ರೆ ಈ ಅಹ್ ಚೊಚ್ಚಲ ಮಕ್ಕಳ ಸಂಹಾರ ಮಾಡುವಂತ ವಿಷಯ ಮಾತ್ರ ಯಾವ ರೀತಿ ಕೊಡ್ತಾ ಇದ್ರ ಅಂದ್ರೆ ನೀವು ಕೆಲವೊಂದು ವಿಷಯನ ಮಾಡ್ಲೇಬೇಕು ನೋಡ್ರಿ ಈ ರಕ್ತ ಪ್ರೋಕ್ಷಣ ಮಾಡಿದ್ರೆ ಮಾತ್ರ ನೀವು ತಪ್ಪಿಸ್ಕೊಳ್ ಪಡ್ತೀರಾ ಇಲ್ಲಾಂದ್ರೆ ನೀವು ಕೂಡ ಏನಾಗ್ತೀರಾ ನಿಮ್ಮ ಮನೆಯಲ್ಲಿ ಚೊಚ್ಚಲ ಮಕ್ಕಳು ಏನ್ ಮಾಡ್ತಾರೆ ಸಂಹರಿಸಲ್ಪಡ್ತಾರೆ ಅನ್ನೊಂಥ ವಿಷಯ ಬಂದಾಗ ಏನ್ ಮಾಡಿರ್ಬೋದು ಅವ್ರಿಗೆ ಮೈಂಡ್ ಇದ್ದಿರ್ಬೋದು ಇಸ್ರೇಲ್ ಜನರಿಗೆ ಇಲ್ಲ ದೇವರು ಇಷ್ಟು ದಿನ ಕಾಪಾಡಿದ್ರು ಯಾಕೆ ಇದನ್ ಮಾತ್ರ ಈ ರೀತಿ ಮಾಡ್ತಾರೆ ಇದ್ರು ಕೂಡ ಕಾಪಾಡ್ತಾರೆ ದೇವ್ರು ಆ ರೀತಿ ಮಾಡಲ್ಲ ಅಲ್ವಾ ಖಂಡಿತವಲ್ ದೇವ್ರ ಏನ್ ಮಾಡ್ತಾರೆ ಆ ಯಾವ್ದೇ ರೀತಿ ನಮ್ಗೆ ಏನ್ ಮಾಡಲ್ಲ ಹಾನಿ ಮಾಡಲ್ಲ ಅನಂತ ರೀತಿ ಎಲ್ಲ ತಿಳ್ಕೊಂಡಿರ್ಬಹುದು ಇನ್ನು ಕೂಡ ಏನ್ ಭಯ ಭಯನು ಬಂದಿರ್ಬೋದು ಓಕೆ ಚುಚ್ಚಲ ಮಕ್ಕಳು ಸಾಯ್ತಾರ ನನ್ನ ಚುಚ್ಚಲ ಮಕ್ಕಳು ಸಾಯಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಅನ್ನೋಂಥ ಒಂದು ಭಯನು ಬಂದಿರಬಹುದು ಆದ್ರೆ ಏನ್ ಮಾಡಿದ್ರು ಆ ರೀತಿಯಾಗಿ ಮಾಡ್ದೆ ಇಡೀ ಇಸ್ರೇಲ್ ಜನ ಏನ್ ಮಾಡಿದ್ರು ನಾವು ಇಸ್ರೇಲ್ ಜನರಲ್ಲಿ ಎಲ್ಲಾದ್ರೂ ಮರಣ ಬಂತು ಅಂತ ಎಲ್ಲಾದ್ರೂ ನಾವು ನೋಡ್ತೀವ ಎಲ್ಲಾದ್ರೂ ಕೇಳ್ತೀವ ಮರಣ ಬಂದಿದೆ ಅಂದ್ಬಿಟ್ಟು ಯಾವುದೇ ಇಸ್ರೇಲ್ ಜನರಲ್ಲಿ ಮರಣ ಬಂದಿದೆ ಅಂತ ವಿಷಯವನ್ನ ಏನ್ ಮಾಡಲ್ಲ ಯಾಕಂದ್ರೆ ಅವ್ರ ಏನ್ ಮಾಡ್ತಾರ ರಕ್ತ ಪ್ರೋಕ್ಷಣ ಅಂದ್ರೆ ಆ ಬಾಗಿಲಲ್ಲಿ ಏನ್ ಮಾಡ್ಬೇಕಾಯ್ತು ಹ್ಮ್ ರಕ್ತವನ್ನ ಚಿಮುಕ್ಸ್ಬೇಕಾಯ್ತು ಅಲ್ವಾ ಆಗ ಸಂಹಾರ ದೂತನ್ ಬಂದೇನ್ ಮಾಡ್ತಾರೆ ನೋಡಿ ಅವ್ರನ್ನ ಬಿಟ್ಬಿಡ್ತಾರೆ ಇದೆಲ್ಲ ಕೂಡ ಏನ್ ಮಾಡ್ತಾರೆ ಇಷ್ಟು ದೊಡ್ಡ ಕೆಲ್ಸ ಮಾಡ್ಬೇಕಂದ್ರು ಕೂಡ ನಂಬಿಕೆ ಅವ್ರಿಗೆ ಇತ್ತು ಅಲ್ವಾ ಯಾವಾಗ ನಂಬಿಕೆ ನಮ್ಗೆ ಕಡಿಮೆ ಆಗುತ್ತೋ ಆ ಕೆಲ್ಸನ ಸರಿಯಾಗಿ ಮಾಡಕ್ಕಾಗಲ್ಲ ಆದ್ರೆ ಇಲ್ಲಿ ನಂಬಿಕೆ ಇರೋದೇನ್ ಮಾಡಿದಾರೆ ಅಂದ್ರೆ ಇಸ್ರೇಲ್ ಜನರು ಎಲ್ರು ಕೂಡ ಮಾಡಿದ್ದಾರೆ ಅನ್ನೋದು ವಿಷಯ ಇಸ್ರೇಲ್ ಜನರಲ್ಲಿ ಯಾರಾದ್ರೂ ಒಬ್ರು ಮಾಡ್ದೆ ಅವ್ರ ಮಾತು ಕೇಳ್ದೆ ಅಲ್ಲಿ ಚೊಚ್ಚಲ ಮಕ್ಕಳ ಸಂಹಾರ ಆಯ್ತು ಅಂತ ಬೈಬಲ್ ನಮ್ಗೆ ಏನಿಲ್ಲ ಎಲ್ಲೂ ರೆಕಾರ್ಡ್ ಇಲ್ಲ ಯಾಕಂದ್ರೆ ಆ ಏನ್ ಮಾಡಿದ್ರು ಅಲ್ಲಿ ಮುಖ್ಯವಾಗಿ ತೋಸರು ಆದ್ರಿಂದ ಚೊಚ್ಚಲ ಮಕ್ಕಳ ಒಂದು ಬಿಡುಗಡೆ ಅಲ್ಲಿ ಏನಾಯ್ತು ಕಾರಣವಾಯ್ತು ಚೊಚ್ಚಲ ಮಕ್ಕಳು ಮಾತ್ರ ಬಿಡುಗಡೆ ಆಗ್ತಾ ಇದ್ರೆ ಖಂಡಿತವ್ರು ಏನ್ ಮಾಡ್ತಾ ಇರ್ಲಿಲ್ಲ ಇಸ್ರೇಲ್ ಜನರು ಬಿಡುಗಡೆ ಆಗ್ತಾ ಇರ್ಲಿ ಯಾರಾದ್ರೂ ಒಬ್ರು ಇಸ್ರೇಲ್ ಜನರಲ್ಲಿ ಮರಣ ಹೊಂದಿದ್ರು ಕೂಡ ಅಲ್ಲಿಂದ ಹೊರಡೆ ಬರೋದಿಕ್ಕೆ ತುಂಬಾ ಕಷ್ಟವಾಗ್ತಿತ್ತು ಸೊ ಇದೆಲ್ಲ ಕೂಡ ನಾವು ಲಾಸ್ಟ್ ಟೈಮ್ ಅದ್ರಲ್ಲಿ ನೋಡಿದ್ವಿ ಅಲ್ವಾ ಸೊ ಚೊಚ್ಚಲ ಮಕ್ಕಳ ಸಂಬಂಧಪಟ್ಟಂತ ಒಂದು ವಿಷಯ ನೋಡಿದ್ವಿ ಮುಖ್ಯವಾಗಿ ನೋಡ್ಬೇಕಾರೆ ದೇವರಿಗೆ ಹನ್ನೊಂದನೇ ಇಪ್ಪತ್ತ ಒಂಬತ್ತನೇ ವಾಕ್ಯ ಓದಿ ಇಸ್ರೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿ ಹೋದರು ನಂಬಿಕೆಯಿಂದಲೇ ಇಸ್ರೇಲ್ ಇಸ್ರೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿ ಹೋದ್ರು ನೋಡ್ರಿ ಈಗ ಆ ಕೆಂಪು ಸಮುದ್ರ ಅಲ್ವಾ ನಮ್ಮೆಲ್ರು ಗೊತ್ತಿದೆ ಸೊ ಎಷ್ಟು ಯಾವ ರೀತಿ ಇತ್ತು ಅಂತ ಹ್ಮ್ ಆ ಕೆಂಪು ಸಮುದ್ರದ ಡಿಸ್ಟೆನ್ಸ್ ಎಷ್ಟು ದೊಡ್ಡದಿರ್ಬೋದು ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಹ್ಮ್ ನಡ್ಕೊಂಡು ಹೋಗ್ಬೇಕು ಮಕ್ಕಳು ವಯಸ್ಸಾದವರು ಪ್ರಾಣಿಗಳು ಅಂದ್ರೆ ನಾವು ಬೇಕಾದ್ರೆ ಓಡ್ಕೊಂಡು ಹೋದ್ರೂ ಹೋಗ್ಬೋದು ಅದ್ರ ಇಲ್ಲಿ ಯಾರು ಓಡಕ್ಕಾಗಲ್ಲ ಆಗಲ್ಲ ಈ ಕೂಡ ನಡ್ಕೊಂಡು ಹೋಗ್ಬೇಕು ರೈಟ್ ಅಲ್ವಾ ಅದವ್ರು ಏನೋ ಆಗಿ ಹೋಗೋಕ್ ಚಾನ್ಸ್ ಇರಲ್ಲ ಯಾಕಂದ್ರೆ ಎಲ್ಲಾ ರೀತಿಯ ವಯಸ್ಸಿನವ್ರು ಇದಾರೆ ಮಕ್ಳು ಇದಾರೆ ದೊಡ್ಡವರು ಇದಾರೆ

எல்லாம் எடுத்துக்கூட்டத்துக்கு ಓಕೆ ನಾನು ಒಂದು ಹದಿನೈದು ಕಿಲೋಮೀಟರ್ ನಡೆದಿದ್ದೀನಿ ಕಂಟಿನ್ಯೂಸ್ ಆಗಿ ಬೇಕಂತ ನಡಿಬೇಕಂತ ಇದನ್ನೆಲ್ಲ ಓದ್ಬಿಟ್ಟು ನಡ್ಕೊಂಬರೋಣ ಅಂತ ನಮ್ಮ ಬೆಂಗಳೂರು ಒಂದು ಪ್ಲೇಸ್ ಇದೆ ಅಲ್ಲಿಂದ ನಡ್ಕೊಂಡ್ ಬಂದಿದೀನಿ ಮನೆಗೆ ನೋಡೋಣ ಎಷ್ಟು ನಡೆಯಕ್ಕಾಗುತ್ತೆ ಆಗ ಚಿಕ್ಕ ವಯಸ್ಸಲ್ಲಿ ಸತ್ಯ ಬಂದಾಗ ಮೈಂಡ್ ಝೀರೋ ಏನಕ್ಕಪ್ಪ ಅಂದ್ರೆ ಈ ವಿಷಯ ಹೇಳ್ತಾ ಅಂದ್ರೆ ಟಯರ್ಡ್ ಆಗ್ಬಿಡ್ತಪ್ಪ ಬೇಕಾಗಲ್ಲ ಅಲ್ವಾ ಈಗಿನ ಕಾಲ ಆಗಿನ ಕಾಲದಲ್ಲಿ ಜನ ಶಕ್ತಿಗಳ ಶಕ್ತಿಶಾಲಿಗಳಾಗಿದ್ರು ಯಾಕಂದ್ರೆ ನಮ್ಮ ಇಸ್ರೇಲ್ ಜನರ ಬಗ್ಗೆ ಗೊತ್ತಲ್ವಾ ಅಲ್ವಾ ಅವರು ಮಕ್ಕಳನ್ನ ಹೇರುವಂತ ವಿಷಯ ಇರಬಹುದು ಅದ್ ನೋಡ್ಬೇಕಾದ್ರೆ ತುಂಬಾ ಬಲ ಬಲ ಆಗಿದ್ರು ಅವರು ಕಾರಣಾಂತರಿಂದ ಅವ್ರಿಗೆ ಸರಿಯಾಗಿ ಊಟ ಸಿಗ್ತಾ ಇದ್ರೆ ಬಲಹೀನ ಬಲಹೀನವರ ಆಗಿದ್ರು ಕೂಡ ದೇಹ ದೃಢರಾಗಿದ್ರು ಅವರೆಲ್ಲ ತುಂಬಾ ಕೆಲಸ ಹಾರ್ಡ್ ವರ್ಕರ್ ಆಗಿದ್ರು ಅಲ್ವಾ ಇವತ್ತು ನಾವೆಲ್ಲ ವರ್ಕೌಟ್ ಮಾಡ್ತೀವಿ ಗೆಲ್ಲ ಹೋಗ್ಬಿಟ್ಟು ಎಕ್ಸರ್ಸೈಜ್ ಮಾಡ್ತೀವಿ ಆ ರೀತಿ ದಿನಾ ಕೆಲಸ ಮಾಡಿ ಕೆಲಸ ಮಾಡಿ ತುಂಬಾ ವರ್ಕರ್ಸ್ ಅವರು ಅದರಿಂದ ಅವ್ರಿಗೆ ಟಯರ್ಡ್ ಆಗ್ತಾ ಇರ್ಲಿಲ್ಲ ನಡೀತಾ ಇದ್ರು ಆದ್ರೂ ಕೂಡ ಈ ಮೂರ್ ಕಿಲೋಮೀಟರ್ ಅಂದ್ರೆ ಮೂರ್ ಗಂಟೆಗಳ ಕಾಲ ನಡೆಯೋದಂದ್ರೆ ಅಷ್ಟೇನೋ ಈಸಿ ಸಿಗ್ಲಿಲ್ಲ ಅಲ್ವಾ ಆ ಒಂದು ಸಮಯ ಯೋಚನೆ ಮಾಡ್ರಿ ಏನ್ ಬೇಕಾದ್ರೂ ಅವ್ರ ಮನಸ್ಸಲ್ಲಿ ನಡೆದಿರ್ಬೋದು ನಾನು ಹೋಗಿ ಸೇರ್ತಿನ ಇನ್ನ ಸೆಂಟ್ರಲ್ ಬಂದಿರ್ಬೇಕಾದ್ರೆ ಒಂದ್ ವೇಳೆ ಆ ದಡದಲ್ಲಿ ಏನ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರ ಅಂತ ಇಟ್ಕೊಳ್ಳಿ ಸ್ಟಾರ್ಟ್ ಮಾಡಿ ಅರ್ಧ ತಾರೀಕು ಬಂದ್ಮೇಲೆ ಇಲ್ಲಿ ಒಂದು ವಿಷಯ ಬಂದಿರುತ್ತೆ ಪರೋಹನ ಸೇನೆ ಹಿಂದೆ ಬರ್ತಾ ಇದೆ ಅಂತ ಏನ್ ಮಾಡಿರ್ತಾರೆ ಭಯ ಹೆಂಗಿರುತ್ತೆ ಹ ಕೇಳಿದ್ರೆ ಈಗ ನೋಡಿ ಮೆಕ್ಕ ಮದಿನದಲ್ಲಿ ಅದನ್ನ ಕೇಳಿರ್ಬೋದು ನ್ಯೂಸ್ ಅಲ್ಲಿ ದೊಡ್ಡೊಂದ್ ಕ್ರೌಡ್ ಅರಬ್ ಅರಬ್ ದೇಶದಲ್ಲಿ ಮದಿನಾಗೆ ಹೋಗ್ತಾರಲ್ವಾ ಸಾವಿರಾರು ಜನ ಹಜ್ ಅಜ್ಜಿ ಯಾತ್ರಿಗಳು ಅಲ್ಲಿ ಏನೋ ಒಂದು ಸ್ಮಾಲ್ ಇನ್ಫರ್ಮೇಶನ್ ಏನೋ ಒಂದು ವಿಷಯಕ್ಕೆ ನುಗ್ಗು ನುಗ್ಗುಲಾಗಿ ಸಾವಿರಾರು ಜನ ಸುತ್ತಿದ್ದಾರೆ ಯೋಚನೆ ಮಾಡಿ ಆರ್ ಲಕ್ಷ ಜನರು ಪುರುಷರು ಮತ್ತೆ ಅದತ್ರ ತತ್ರ ಒಂದು ಇಪ್ಪತ್ತು ಲಕ್ಷ ಇಟ್ಕೊಳಣ ಅಲ್ವಾ ಇಪ್ಪತ್ ಲಕ್ಷ ಜನ ನಡೀತಾ ಇರ್ಬೇಕಾರೆ ಕ್ಲೋಸ್ ಆಗಿ ನಡ್ಕೊಂಡು ಹೋಗಿರ್ತಾರೆ ಅಲ್ವಾ ನಡ್ಕೊಂಡು ಹೋಗ್ಬೇಕಾರೆ ಪರೋಹನ ಸೇನೆ ಬರ್ತಾ ಇದೆ ಅಂದ್ರೆ ಏನ್ ಮಾಡಿರ್ತಾರೆ ಹೇಳಿ ಕೆಲವರು ಓಡಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಕರೆಕ್ಟ ಓಡಕ್ಕೆ ಪ್ರಯತ್ನ ಪಟ್ಟು ಬಿದ್ದೋಗೋದಕ್ಕೂ ಸಾಧ್ಯ ಇದೆ ಬಿದ್ರೆ ಅವ್ರು ಬಿದ್ದು ಬಿದ್ದು ಇರ್ಬಿದ್ದು ಸಾಯೋದಕ್ಕೂ ಸಾಧ್ಯತೆ ಇದೆ ಆದ್ರೆ ಇದೆಲ್ಲಾ ಏನು ಆಗ್ಲಿಲ್ಲ ಯಾಕಂದ್ರೆ ನಂಬಿಕೆ ಜಾಸ್ತಿ ಆಯ್ತು ಏನ್ ನಂಬಿಕೆ ಅಂದ್ರೆ ದೇವರು ಕೆಂಪು ಸಮುದ್ರನೇ ನಮಗೆ ವಿಭಾಗ ಮಾಡಿ ನಮ್ಮನ್ನ ಕರ್ಕೊಂಡ್ ಬರ್ತಾ ಇದಾರೆ ಅಂದ್ಮೇಲೆ ಪರಹನ ಸೈನ್ಯನ ಸಂಹಾರ ಮಾಡೋದಕ್ಕೆ ಹತ್ರ ಪ್ಲಾನ್ ಇರಲ್ವಾ ದೇವ್ರ್ ಪ್ಲಾನ್ ಮಾಡದೇ ಇರ್ತಾರ ನೋಡ್ರಿ ಇಸ್ರೇಲ್ ಜನರಿಗೆ ನಂಬಿಕೆ ಕೆಂಪು ಸಮುದ್ರ ಮಧ್ಯದಲ್ಲಿ ಹೋಗ್ತಾ 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 ನಂಬಿಕೆ ಇನ್ನೂ ಬೆಳಿತಾವ್ರು ಅದಕ್ಕೆ ನಂಬಿಕೆಯಿಂದಲೇ ಇಸ್ರೇಲಿಯರು ಕೆಂಪು ಸಮುದ್ರವನ್ನು ಭೂಮಿಯನ್ನು ದಾಟುವಂತೆ ಹೆಂಗ್ ದಾಟ್ತಾ ಇದ್ರಂತೆ ಏ ನಾರ್ಮಲ್ ಆಗಿ ದಾಟ್ತಾ ಇದೀವಿ ನಾವು ನಡ್ಕೊಂಡು ಹೋದ್ರೆ ಹೆಂಗ್ ನಡ್ಕೊಂಡು ಹೋಗ್ತಿವಿ ಹಂಗೆ ನಡ್ಕೊಂಡು ಹೋಗಿದ್ರ ಅವ್ರು ನಡ್ಕೊಂಡು ಹೋಗಿದ್ರೆ ಇರ್ತೀವಿ ಆ ಏನು ಭಯ ಇಲ್ ಹೋಗ್ತಿವಿ ಫ್ರೀ ಆಗಿ ಹಂಗೆ ಏನ್ ಮಾಡಿದ್ರೆ ಅವ್ರು ನಡ್ಕೊಂಡು ಹೋಗಿದ್ರೆ ಆದ್ರೆ ಈಗ ದೇಶದವ್ರು ಏನ್ ಮಾಡಿದ್ರೆ ದಾಟಕ್ಕೆ ಬಂದ್ರು ಅವರಲ್ಲಿ ಸಂಗ್ರಹವಾಗಿದ್ರೆ ನೋಡ್ಬೇಕಾರೆ ಇದನ್ನ ಕೀರ್ತಿ ಹೋಗ್ಬೇಕಾರೆ ಅತನ ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು ನಡವೇನು ಎಂಬಂತ ಸಾಗರವನ್ನು ದಾಟಿಸಿದನು ಅಲ್ವಾ ನೋಡ್ರಿ ದೇವ್ರು ಯಾವ ರೀತಿ ಮಹತ್ಕರಿ ಮಾಡಿದ್ರೆ ಈ ಮಹಾತ್ಕರಿನ ಅವರ ನಂಬಿಕೆಗೆ ಒಂದ್ ದೊಡ್ಡ ಕಾರಣ ಇದ್ರಲ್ಲಿ ಜನರು ಏನ್ ಮಾಡಿದ್ರು ದೇವ್ರ ಮೇಲೆ ಅಗಾಧವಾದ ನಂಬಿಕೆ ದೇವ್ರು ಕೂಡ ಕಣ್ಮುಚ್ಕೊಂಡು ದೇವ್ರನ್ನ ನಂಬೇಕಂತ ದೇವ್ರು ಯಾವಾಗ್ಲೂ ಕೂಡ ಏನ್ ಮಾಡ್ತಿರ್ಲಿಲ್ಲ ದೇವ್ರು ಉದ್ದೇಶ ಇರ್ಲಿಲ್ಲ ಅವ್ರಿಗೆ ಅಲ್ವಾ ದೇವ್ರ ಉದ್ದೇಶ ಏನಪ್ಪಾ ಆಯ್ತು ಅಂದ್ರೆ

ಆ ರೀತಿ ಪರಿಸ್ಥಿತಿ ಇಲ್ಲದೇ ಇದ್ರು ಅವರ ದೇವರೇ ನಮ್ಮ ದೇವರು ಅಲ್ವಾ ಅವರನ್ನು ಕರೆದಂತ ದೇವರೇ ನಮ್ಮನ್ನು ಕರೆದಿದ್ದಾರೆ ಅವರಿಗೆ ರೀತಿ ಕನ ದೇಶ ವಾಗ್ದಾನ ಮಾಡಿದರೋ ನಮಗೂ ಕೂಡ ಅದೇ ದೇವರು ಪರಮ ವಾಗ್ದಾನ ಮಾಡಿದ್ದಾರೆ ಅಲ್ವಾ ಅವರ ಮುಂದೆ ದೂತ್ರನ ಹಾಗೆ ನಮ್ಮ ಮುಂದೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟು ಕಳಿಸಿದ್ರು ಯೋಚನೆ ಮಾಡ್ರಿ ನಮ್ಮ ನಂಬಿಕೆ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ವಾ ನಂಬಿಕೆ ಏನದು ಯಾರ ಮೇಲೆ ಅಂತ ಬರುತ್ತೆ ದೇವ್ರ ಮೇಲೆ ತಾನೆ ಅವ್ರಿಗೆ ಇಷ್ಟೊಂದು ಕಾರ್ಯಗಳು ಮಾಡಿದರೆ ದೇವರ ನಂಬಿಕೆ ಇಟ್ಟಿರ್ಬೇಕಾದ್ರೆ ಇಷ್ಟೊಂದು ಕಾರ್ಯಗಳು ಮಾಡಿದ್ರಂತ ದೇವ್ರಂತ ನಾವು ನಂಬಿರ್ಬೇಕು ನಂಬೆ ಫಸ್ಟ್ ಆಫ್ ಆಲ್ ನಾವು ನಂಬೇಕಂತ ವಿಷಯ ಏನಪ್ಪ ಅಂದ್ರೆ ಹೌದಪ್ಪ ಈ ಐಗುಪ್ತ ದೇಶದಲ್ಲಿ ನಡೆದಂತ ಘಟನೆ ಇರ್ಬೋದು ಇಸ್ರೇಲ್ ಜನರನ್ನ ದೇವ್ರ್ ಕಾಪಾಡ್ಕೊಂಡು ಬಂದಿರಂತ ವಿಷಯ ನಿಜಾನೇ ನಾನು ಅದನ್ನ ನಂಬ್ತೀನಿ ಅಂತ ಬೆರಿ ಮಾತಲ್ಲಿ ಅಲ್ಲಿಗೆ ಹೇಳ್ತೆ ನನ್ನ ಜೀವಿತ ಜೀವನದಲ್ಲಿ ಈ ತರ ಕಷ್ಟ ಬಂದ್ರು ಕೂಡ ಅದೇ ದೇವ್ರು ನನ್ನ ಜೊತೆಗೆ ಇರೋದ್ರಿಂದ ಅವ್ರು ನನ್ನ ಅಂತ ನಂಬಿಕೆ ನಮ್ಗೆಲ್ವಾ ನಂಬಿಕೆನ ಯಾವಾಗ್ಲೂ ನಾವು ಬಿಡ್ಬಹುದು ಇದೆಲ್ಲ ನಮಗೇನಕ್ಕಪ್ಪ ಇವತ್ ದೇವ್ರು ಹೇಳ್ತಾ ಇದಾರೆ ಇಬ್ರಿಯಾ ಅಂತ ಒಂದು ಪುಸ್ತಕದಲ್ಲಿ ಅದನ್ನ ಬರೆದು ಹ ಅದನ್ನ ವಿಷಯ ಭಕ್ತರ ಮೂಲಕ ಬರೆದು ಅದನ್ನ ಎರಡ್ ಸಾವಿರ ವರ್ಷಗಳ ನಂತರ ಕೂಡ ಅದನ್ನ ಭದ್ರವಾಗಿ ಕಾಪಾಡಿ ಆ ನ ನಮ್ಮ ಭಾಷೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ಓದುವಂತ ಭಾಷೆಯಲ್ಲಿ ಅದನ್ನ ಮುದ್ರಣ ಮಾಡಿ ನಮ್ಮವರೆಗೂ ತಗೊಂಬಂತ ಅಲ್ಪ್ಸೋಂತ ಉದ್ದೇಶ ಏನಿದೆ ಏನಿದೆ ಇದೆಲ್ಲ ಸುಮ್ನೆ ಬಂದ್ಬಿಡ್ತಾ ಎಲ್ಲೋ ನಡೆದಿರೋ ಘಟನೆ ಹ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತ ಘಟನೆ ಅದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತ ಘಟನೆ ಅದಕ್ಕೂ ನಮಗ ಸಂಬಂಧನೇ ಇಲ್ಲ ನಮ್ ಜನರೇಷನ್ಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೂ ಕೂಡ ದೇವ್ರ ಏನ್ ಮಾಡಿದ್ರೆ ಆ ಮಾಹಿತಿಯನ್ನ ನಮ್ಮವರೆಗೂ ನಮ್ಮ ಕಾಲದವರೆಗೂ ಏನ್ ಮಾಡಿದ್ರೆ ಅದನ್ನ ತಂದು ನಾವು ಅರ್ಥ ಮಾಡೋ ರೀತಿಯಲ್ಲಿ ಅದನ್ನ ತಿಳಿಸ್ಕೊಡ್ತಾ ಏನಿರ್ಬೋದು ಕಾರಣ ಹ ಅಲ್ವಾ ಮಕ್ಕಳು ನಮ್ಗೆ ನೀವು ನನ್ನ ಮಕ್ಳಾಗಿದ್ದೀರಾ ಹೇಗೆ ಇಸ್ರೇಲ್ ಚಂದ್ರ ಕಣದೇಶ್ ಕರೆದ್ನು ಅವ್ರಲ್ಲಿ ಕೆಲವ್ರು ನಂಬಿಕೆ ಇಲ್ಲದ ಹೋದ್ರಿಂದ ಆ ಕಣದೇಶವನ್ನ ಸ್ವತಂತ್ರ ಪಡಿಸ್ಕೊಳೋಕೆ ಆಗ್ಲಿಲ್ವೋ

ಇದರ ಭಾಗವನ್ನ ಭಾಗವನ್ನು ಏನ್ ಮಾಡೋಣ ಬರುವಂತ ದಿನಗಳಲ್ಲಿ ನಾವು ನೋಡೋಣ ಇನ್ನು ಹೆಚ್ಚಾದ ನೀವು ಕೂಡ ಸ್ಟಡಿ ಮಾಡಿ ತುಂಬಾ ವಿಷಯ ಇದೆ ಯಾಕಂದ್ರೆ ಒಂದ್ ಟಾಪಿಕ್ ನ ನವೇನಾದ್ರೂ ಸ್ಟಡಿ ಮಾಡಕ್ ಶುರು ಮಾಡಿದ್ರೆ ದೇವರ ಸಮಯದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ರೆ ಈಗ ನಾನೇನು ಇವತ್ತು ಇಷ್ಟುವರೆಗೆ ಮಾತಾಡ್ದೆ ನೋಡಿ ಪಾಯಿಂಟ್ ಅದೇ ಟಾಪಿಕ್ ಅಲ್ಲಿ ಬೇರೆ ಕೂಡ ಸತ್ತಿಗಳು ಕೂಡ ನಿಮ್ಗೆ ಏನಾಗುತ್ತೆ ದೇವ್ರು ಬಟ್ ದೇವ್ರ ಮಕ್ಳು ಯಾವಾಗ್ಲೂ ಕೂಡ

ಇದೇ ನಮ್ಗೆ ದೇವರಿಂದ ನಾವು ಮಾಡುವಂತ ಧ್ಯಾನ ದೇವರ ಪವಿತ್ರಾತ್ಮದಿಂದ ನಾವು ನಡೆಸಲ್ಪಡ್ತೀವಿ ಅನ್ನೋದಕ್ಕೆ ಗುರುತಿದೆ ನಾವು ಬರ್ತಾ ಬರ್ತಾ ದೇವರ ಸನ್ನಿಧಿಗೆ ಹೋಗ್ತೀವಿ ಹೊರತು ದೇವರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸಂದೇಹ ಅಪನಂಬಿಕೆಗಳಾಗ್ಲಿ ಇದ್ದೆ ಅವಿಶ್ವಾಸ ಅನ್ನುವಂತಹ ವಿಷ ಬೇರು ನಮ್ಮಲ್ಲಿ ಬೆಳಿದೆ ನಾವೇನ್ ಮಾಡ್ತೀವಿ ದೇವರ ಸನ್ನಿಧಿಗೆ ಹೋಗೋದೇ ಗುರುತು ನಾವ್ ಏನಾಗ್ತಿದೀವಿ ದೇವರ ಪತ್ರಿಕೆ ನಂಬಿಕೆಯಲ್ಲಿ ಬೆಳಿತಾ ಇದೀವಿ ಅನ್ನೋದಕ್ಕೆ ಗುರುತು ಸೊ ಅದರಿಂದ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾದ ಪಾಠಗಳು ನೋಡೋದಕ್ಕೆ ದೇವ್ರ ನಮ್ಗೆ ಸಹಾಯ ಮಾಡ್ಲಿ ಒಂದು ಅವಕಾಶ ಕೊಟ್ಟಂತಹ ತಂದೆ ದೇವರ ಕುತಿನ ಸ್ತುತಿ ಪಾಟವನ್ನ ಕುcustId ದೇವರ ಈ ಪಾಟವನ್ನ ಆಶೀರ್ವದಿಸಿರಿ ಯು ಬ್ರೋ ಥ್ಯಾಂಕ್ ಯು ಓಕೆ ಸೋ ಪಾಠದಲ್ಲಿ ಏನಾದ್ರು ಪ್ರಶ್ನೆ ಏನಾದರೂ ಇದೆಯಾ ಕೇಳ್ಬೇಕಂತ